ಹಾಯ್ ಫ್ರೆಂಡ್ಸ್ ಆಮ್ ಪುನೀತ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಸ್ನೇಹಿತರೆ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಂಡಿಸಿಸ್ ಮತ್ತು ರಿಪೋರ್ಟ್ಸ್ನ ನೋಡೋಣ ಇಂಡೆಕ್ಸ್ ಅಂತಂದರೆ ಏನೋ ನೋಡಿಸಿ ಇಂಡಿಸಿಸಲ್ಲಿ ನಿಮಗೆ ಇಂಡೆಕ್ಸ್ಗಳು ಸೂಚ್ಯಾಂಕಗಳು ಮತ್ತು ಅಂತ ಕರಿತೀವಿ ತುಂಬ ಇಂಪಾರ್ಟೆಂಟು ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಸೊ ಇಲ್ಲಿ ಡೈರೆಕ್ಟಾಗಿ ಕ್ವೆಶನ್ಸ್ ಬರುತ್ತೆ ಎಫ್ ಡಿ ಎಸ್ ಡಿ ಎಗಳಲ್ಲಿ ಮತ್ತು ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ಸಿಗೆ ಬೇರೆ ಕೆ ಎ ಎಸ್ ಎಕ್ಸಾಮ್ಸ್ ಬರೆಯೋರಿಗೆ ಇದ್ರದ್ದು ಮೇನು ಏನು ಅಂದರೆ ಯಾರು ಬಿಡುಗಡೆ ಮಾಡಿದ್ರು ರ್ಯಾಂಕಿಂಗ್ಗಿಂತ ಜಾಸ್ತಿ ಕೇಳೋದು ನಿಮಗೆ ಯಾರು ಬಿಡುಗಡೆ ಮಾಡಿದ್ರು ಈ ಒಂದು ರಿಪೋರ್ಟ್ ಮತ್ತು ಅದರಲ್ಲಿರತಕ್ಕಂಥ ಮುಖ್ಯಾಂಶಗಳು ಸೊ ಯಾವಾಗಲೂ ನಾವು ಆಗಿ ಅನಾಲಿಸಿಸ್ ಮಾಡಬೇಕು ಸೊ ಅದರಿಂದ ಇದನ್ನೊಂದು ಎರಡು ಅಥವಾ ಮೂರು ಪಾರ್ಟಲ್ಲಿ ಮುಗಿಸೋಣ ಸೊ ಪ್ರಮುಖವಾಗಿ ನೋಡಿ ಈಗ ಸೂಚ್ಯಾಂಕ ಮತ್ತು ವರದಿಗಳು ಏನು ಹೇಳ್ತಾ ಇದ್ದೀವಿ ಇದು ಪಾರ್ಟ್ ಒನ್ ಸೊ ಸೂಚ್ಯಾಂಕ ವರದಿಗಳು ಯಾವಾಗಲೂ ಯಾವುದ್ರ ಮೇಲಿರುತ್ತೆ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಅಂಶಗಳ ಮೇಲಿರುತ್ತೆ ಆರ್ಥಿಕ ಸಾಮಾಜಿಕ ಅಂದ್ರೇನು ಎಕನಾಮಿ ನಮ್ಮ ಎಕನಾಮಿ ನಾವು ಯಾವ ಇದ್ದೀವಿ ಅಂತ ವರದಿಗಳು ಒಂದಷ್ಟು ಬಿಡುಗಡೆ ಮಾಡ್ತೇವೆ ಒಂದಷ್ಟು ಸಂಸ್ಥೆ ಸಂಸ್ಥೆಗಳು ಅದೇ ರೀತಿ ಸಾಮಾಜಿಕವಾಗಿ ಫಾರ್ ಎಕ್ಸಾಂಪಲ್ ಹಂಗರ್ ಅಂದರೆ ಅಂದರೆ ಹಸಿವು ಹಸಿವು ಮುಕ್ತಕ್ಕೋಸ್ಕರ ನಮ್ಮ ರ್ಯಾಂಕ್ ಎಷ್ಟಿದೆ ಹಂಗರ್ ಇಂಡೆಕ್ಸ್ ಅಂತ ಬರುತ್ತೆ ಮತ್ತು ಇನ್ನೇನು ಬರುತ್ತೆ ಸಸ್ಟೈನಬಲ್ ಗೋಲ್ ಅಂತ ಬರುತ್ತೆ ಅದೆಲ್ಲ ಸಾಮಾಜಿಕ ಥಿಂಗ್ಸ್ ಅಂದರೆ ಸುಸ್ಥಿರ ಬೆಳವಣಿಗೆ ಇದೆಲ್ಲ ಸಾಮಾಜಿಕ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ ನಿಮಗೆ ಇನ್ನು ಆರ್ಥಿಕವಾಗಿ ಏನು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸುಲಭವಾಗಿ ವ್ಯಾಪಾರ ಮಾಡ್ತಕ್ಕಂಥದ್ದು ನಾವು ಏನು ಸ್ಥಾನದಲ್ಲಿ ಬಿಟ್ಟಿದ್ದೀವಿ ಸೊ ರೀಸನ್ ಏನೋ ನಾವು ಇರೋಕ್ಕೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೆಂಗೆ ನಾವು ಆರ್ಥಿಕವಾಗಿ ಮುಂದೆ ಮಾನವರು ನಮ್ಮ ದೇಶದಲ್ಲಿ ಬೆಳೆಗಡೆ ಹೊಂದಿದ್ದೀವಿ ಸೊ ಈ ರೀತಿ ಯೂಶುಲಿ ಏನಿರುತ್ತೆ ಅಂದರೆ ಈ ಸೂಚ್ಯಂಕ ಮತ್ತು ವರದಿಗಳು ಆರ್ಥಿಕ ಮತ್ತು ಸಾಮಾಜಿಕದ ಮೇಲೆ ಫೋಕಸ್ ಆಗಿರುತ್ತೆ ಸೊ ಇವಾಗ ಪಾರ್ಟ್ ನಾವು ಆರ್ಥಿಕ ಎಕನಮಿ ಬಗ್ಗೆ ಆರ್ಥಿಕತೆ ಬಗ್ಗೆ ಇರ್ತಕ್ಕಂಥ ಒಂದಷ್ಟು ಸೂಚ್ಯಂಕಗಳು ತಗೋತಾ ಹೋಗೋಣ ನೆಕ್ಸ್ಟ್ ಪಾರ್ಟಲ್ಲಿ ಸಾಮಾಜಿಕ ಬೇಸಿಸ್ ಮೇಲೆ ಇರೋದು ಅಂದರೆ ಒಂದು ಎರಡು ಅಥವಾ ಮ್ಯಾಕ್ಸಿಮಮಲ್ಲಿ ಮೂರು ಪಾರ್ಟಲ್ಲಿ ಪ್ರಮುಖವಾಗಿರೋದನ್ನ ಮುಗಿಸೋಣ ಸಿ ಇಲ್ಲಿ ನಾನು ನಿಮಗೆ ಹೇಳಬೇಕು ಬನ್ನಿ ಫಸ್ಟು ನಿಮ್ಗೆ ಅನ್ನ ಅಕಾಡೆಮಿ ಗೊತ್ತು ನಿಮಗೆ ಪ್ಲಸ್ ಕೋರ್ಸಸ್ನ ಬೇಕಾದ್ರೆ ಆ್ಯಕ್ಸಸ್ ಮಾಡ್ಬೋದು ನೀವು ಅದನ್ನು ಸಬ್ಸ್ಕ್ರೈಬ್ ಆಗಬೇಕಾಗುತ್ತೆ ಪರ್ ಡೇ ನಿಮ್ಗೆ ಹದಿನೆಂಟು ರೂಪಾಯಿ ಬೀಳುತ್ತೆ ಅಷ್ಟೇ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಸ್ಟ್ರಕ್ಚರ್ಡ್ ಫ್ರೀ ಮತ್ತು ಸ್ಪೆಷಲ್ ಕ್ಲಾಸಸ್ಗಳಿರ್ತವೆ ಕೋರ್ಸ್ಗೆ ನಿಮ್ಗೆ ಎಕ್ಸಾಮ್ಗೆ ಏನು ಬೇಕೋ ಅದರ ರೀತಿ ಸ್ಟ್ರಕ್ಚರ್ ಮಾಡಿರ್ತಾರೆ ಈವನ್ ಇ ಎಮ್ ಐ ಪೇಮೆಂಟ್ ಮುಖಾಂತರ ಕೂಡ ನೀವು ಇದನ್ನ ಮಾಡ್ಕೋಬೋದು ಸೊ ಇಲ್ಲಿ ನಿಮಗೆ ಅಮೌಂಟ್ ಎಷ್ಟಾಗುತ್ತೆ ಅಂದರೆ ಪರ್ ಮಂತ್ಗೆ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಅದೇ ನೀವೇನಾದ್ರು ತ್ರೀ ಮಂತ್ಸ್ ತೊಗೊಂಡ್ರೆ ಒನ್ ಮಂತ್ಗೆ ನಿಮಗೆ ಸಾವಿರದ ನೂರ ಅರವತ್ತೇಳು ಬೀಳುತ್ತೆ ಅದೇ ನೀವು ಸಿಕ್ಸ್ ಮಂತ್ಸ್ ತೊಗೊಂಡ್ರೆ ಒಂಬೈನೂರ ಪರ್ ಮಂತ್ ಬೀಳುತ್ತೆ ಟ್ವೆಲ್ ಆದರೆ ನಿಮಗೆ ಐನೂರ ಎಂಬತ್ತ್ಮೂರು ಅಂದರೆ ಜಾಸ್ತಿ ತಿಂಗಳು ತೊಗೊಂಡ್ರೆ ಪರ್ ಮಂತ್ ಕಾಸ್ಟ್ ನಿಮ್ಗೆ ಕಮ್ಮಿ ಬೀಳುತ್ತೆ ಸೊ ದಟ್ ನಿಮಗೆ ಪಿ ಡಿ ಎಫ್ ನೋಟ್ಸು ಕೂಡ ಸಿಗುತ್ತೆ ಮತ್ತು ಇಲ್ಲಿ ನಿಮಗೆ ಈ ಒಂದು ಸಬ್ಜೆಕ್ಟ್ಗೆ ಇಬ್ಬರು ಮೂರು ಜನ ಎಜುಕೇಟರ್ಸ್ ಇರ್ತಾರೆ ನೀವು ಯಾರನ್ನ ಬೇಕಾರು ಫಾಲೋ ಮಾಡಿ ಫಾಲೋ ಮಾಡ್ಬೋದು ಮತ್ತು ಇದಕ್ಕೆ ನಿಮಗೆ ಇನ್ನೂ ಡಿಸ್ಕೌಂಟ್ ಬೇಕು ಅಂತಂದರೆ ನನ್ನ ರೆಫರಲ್ ಕೋಡ್ ಏನಿದೆ ಈ ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ ಪಿ ಯು ಎನ್ ಡಬ್ಲ್ ಇ ಟಿ ಎಲ್ ಐ ವಿ ಅಂತ ಪುನೀತ್ ಲೈವ್ ಅಂತ ಇರತಕ್ಕಂಥ ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಿಮಗೆ ಕೆ ಎಸ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಆಗಿದೆ ಇದನ್ನು ಕೂಡ ನೀವು ಬರೀ ಆ್ಯಕ್ಸಸ್ ಮಾಡ್ಬೋದು ಸೊ ಇದಕ್ಕೆ ಬರೀ ನನಗೆ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಹಾಕೋದ್ರೆ ಇದನ್ನು ಕೂಡ ನೀವು ತೊಗೊಬೋದು ಅದಕ್ಕೂ ಕೂಡ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸೊ ಇದನ್ನು ಹೆಂಗೆ ಬೇಕು ಹೆಂಗೆ ಮಾಡಬೇಕು ಅಂತ ನಿಮಗೆ ಏನು ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಮ್ಮ ಟೆಕ್ನಿಕಲ್ ಟೀಮ್ಗೆ ಹೆಲ್ಪ್ ಮಾಡ್ತಾರೆ ಹೇಗೆ ನೀವು ಈ ಒಂದು ಕೋರ್ಸ್ನ ತೊಗೋಬೇಕು ಅಂತೇಳಿ ಸೊ ಬನ್ನಿ ಇಲ್ಲಿ ನಾನು ಮುಖ್ಯವಾಗಿ ನಿಮ್ಗೆ ಏನು ಹೇಳಬೇಕು ಅಂತಂದರೆ ಸಿ ನಾನು ಒಂದು ಇಂಡೆಕ್ಸ್ ತೊಗೊಳ್ತಾ ಇದ್ದೀನಿ ಅಂದರೆ ಇದೊಂದು ಸೂಚಾಂಕ ಇಲ್ಲಿ ಪ್ರಮುಖವಾಗಿರೋ ಅಂಶ ಯಾವ ಬೇಸಿಸ್ ಮೇಲೆ ಆ ಇಂಡಿಕೇಟರ್ ಸೂಚಕಗಳು ಏನೇನೋ ಸೊ ಏನಕ್ಕೆ ಈ ಸ್ಟ್ಯಾಂಡ್ ಇದ್ದೀವಿ ಇದು ಯಾವ ಬೇಸಿಸ್ ಮೇಲೆ ಸರ್ವೆ ಮಾಡಿರ್ತಾರೆ ಅಂತ ಕಂಪ್ಲೀಟ್ ಅನಾಲಿಸಿಸ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಈ ಥರ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಏನು ಬೇಕು ಅಷ್ಟು ಮಾತ್ರ ನಾನು ಇಲ್ಲಿ ತೊಗೊಂಡಿರೋದು ಇಂಡೆಕ್ಸಸ್ ಏನು ಕೇಳ್ತಾರೆ ಅನ್ನೋದು ಎಕನಾಮಿ ಸೋಷಿಯಲ್ ಇರ್ತಕ್ಕಂಥದ್ದು ಇಲ್ಲಿ ಸಾವಿರದ ಈ ಥರ ಲಿಸ್ಟ್ ಮಾಡ್ಬೇಕು ಅಂದ್ರೆ ಮೂವತ್ತರಿಂದ ನಲವತ್ತು ಸೂಚ್ಯಾಂಕ ಲಿಸ್ಟ್ ಮಾಡ್ಬೋದು ಬಟ್ ನಾಟ್ ನೆಸೆಸರಿ ಅದಿಲ್ಲ ಜೊತೆಗೆ ಇನ್ನೊಂದೇನು ಅಂದರೆ ಸುಮ್ಮನೆ ನಾನು ಒಂದು ಲೈನಲ್ಲಿ ಬರ್ದು ಬಿಡ್ಬೋದು ಓಕೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದನ್ನ ಯಾರು ಮಾಡಿದ್ರು ಯು ಎನ್ ಡಿ ಪಿ ತಂದಿರತಕ್ಕಂಥದ್ದು ಸೊ ಇದು ವಾರ್ಷಿಕವಾಗಿ ಬರುತ್ತೆ ಸೊ ಇದರಲ್ಲಿ ನಮ್ಮ ಒಂದು ದೇಶದ ಶ್ರೇಣಿ ಏನು ಅಂತಂದ್ಬಿಟ್ಟು ಒಂದು ಎರಡು ಲೈನಲ್ಲಿ ಒಂದನ್ನು ಮುಗಿಸ್ಬಿಡ್ಬೋದು ಬಟ್ ದಟ್ ಈಸ್ ಅಂತ ತಿಳ್ಕೊಂಡ್ರೆ ಪ್ರಯೋಜನ ಬರಲ್ಲ ಏನಕ್ಕೆ ಮಾಡ್ತಾರೆ ಇದ್ರ ಪರ್ಪಸ್ ಏನು ಯಾವುದ್ರ ಬೇಸಿಸ್ ಮೇಲೆ ಮಾಡ್ತಾರೆ ಸೊ ಎಸ್ಪೆಷಲಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಪ್ರಿಪೇರ್ ಆಗೋರಿಗೆ ಅದು ಕೆ ಪಿ ಎಸ್ ಸಿ ಆಗಲಿ ಯು ಪಿ ಎಸ್ ಸಿ ಆಗಲಿ ಡೀಟೇಲ್ ಅನಾಲಿಸ್ ಮಾಡಿದ್ರೆ ಆನ್ಸರ್ ರೈಟಿಂಗ್ ಹೆಲ್ಪ್ ಆಗುತ್ತೆ ಮತ್ತು ಪ್ರಿಲಿಮ್ಸಲ್ಲಿ ಅವರು ಕೇಳೋ ರೀತಿ ಕ್ವಶನ್ಸೇ ಬೇರೆ ಬೇರೆ ಎಕ್ಸಾಮ್ ಕಂಪೇರ್ ಮಾಡಿದ್ರೆ ಸೊ ಅದರಿಂದ ನಾವು ಡೀಟೇಲಾಗಿ ಅನಾಲಿಸ್ ಮಾಡ್ತಾ ಹೋಗೋಣ ಸೊ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದನ್ನ ಮಾಡಿದವರು ಯಾರು ಸೊ ಇದನ್ನು ತರೋರು ಯು ಎನ್ ಡಿ ಪಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸೊ ಇಲ್ಲಿ ನಾನು ಏಜೆನ್ಸಿ ಬಳಗೆ ಡೀಟೇಲ್ ಆಗಿ ತೊಗೋತಲ್ಲ ಈಗ ಯು ಎನ್ ಡಿ ಪಿ ಅಂದ ತಕ್ಷಣ ನಾನು ಇಲ್ಲಿ ಯು ಎನ್ ಡಿ ಪಿ ಬಗ್ಗೆ ತೊಗೋಬೇಕಾಗುತ್ತೆ ಐ ಎಮ್ ಎಫ್ ಇಂಡಿಯಾ ಮತ್ತು ವರ್ಲ್ಡ್ ಬ್ಯಾಂಕ್ ಸೊ ಈ ಥರ ಬಂದಾಗ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಇಲ್ಲಿ ಏನಾಗುತ್ತೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ನೀವೆಲ್ಲ ಅದನ್ನ ಸ್ಟ್ಯಾಟಿಕ್ ಪೋರ್ಷನಲ್ಲಿ ಕವರ್ ಮಾಡಿರ್ತಾರೆ ಅದರಿಂದ ನಾನು ಜಸ್ಟ್ ಇಂಡೆಕ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ವರದಿ ಪ್ರಕಾರ ಭಾರತದ ಒಂದು ರ್ಯಾಂಕ್ ನೂರು ಇಪ್ಪತ್ತೊಂಬತ್ತಿದೆ ಅದೇ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ಮೂವತ್ತಿತ್ತು ಇಲ್ಲಿ ಕ್ರಮವಾಗಿ ಮೊದಲನೇ ಮೂರು ರ್ಯಾಂಕಿಗೆ ತಗೊಂಡಿರ್ತಕ್ಕಂಥ ರಾಷ್ಟ್ರಗಳು ಅಂದರೆ ನಾರ್ವೆ ಮತ್ತು ಸ್ವಿಟ್ಜರ್ಲ್ಯಾಂಡ್ ಮತ್ತು ಅರಿಯಾ ಯೂಶಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಹೆಂಗೆ ಮಾಡ್ತಾರೆ ಅಂತಂದರೆ ಏನಕ್ಕೆ ಮಾಡ್ತಾರೆ ಅಂದರೆ ಹೆಂಗೆ ಮಾನವ ಅಭಿವೃದ್ಧಿ ಹೊಂದಿದೆ ಎಲ್ಲ ರಾಷ್ಟ್ರಗಳಲ್ಲಿ ಅಂತ ಹೇಳ್ತಾ ಸೊ ಮಾನವ ಅಭಿವೃದ್ಧಿನ ಯಾವುದ್ರ ಮೇಲೆ ಅವರು ಡಿಸ್ಕಸ್ ಮಾಡ್ತಾರೆ ಅಂತಂದರೆ ಅವರ ಒಂದು ಬದುಕು ದೀರ್ಘಕಾಲಿಕ ಬದುಕು ಅವರ ಒಂದು ಆಯುಷ್ಯದ ಮೇಲೆ ಅಂದರೆ ಲಾಂಗ್ ಆ್ಯಂಡ್ ಹೆಲ್ತಿ ಲೈಫ್ ಏನಿದೆ ದೀರ್ಘವಾಗಿ ಆರೋಗ್ಯಕರವಾಗಿ ಎಷ್ಟು ವರ್ಷ ಬದುಕಿರ್ತಾರೆ ಅಂತ ಸೊ ಅವಾಗ ಅರ್ಥ ಏನಾಗುತ್ತೆ ಗೊತ್ತಾ ದೀರ್ಘವಾಗಿ ಆರೋಗ್ಯಕವಾಗಿ ಬದುಕಿದ್ದಾರೆ ಅಂದರೆ ಅವ್ರಿಗೆ ಬೇಕಾಗಿರುತ್ತೆ ಹೆಲ್ತು ಶಿಕ್ಷಣ ಎಲ್ಲ ಇದೆ ಅದರಿಂದ ಬದುಕಿದ್ದಾರೆ ಅಂತ ಅರ್ಥ ಮತ್ತು ಬದುಕಬೇಕಾದ್ರೆ ದುಡ್ಡು ಬೇಕು ಎಕನೊಮಿನೂ ಇದೆ ಅಂತ ಅರ್ಥ ಸೊ ಹಾಗಾಗಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಒಂದು ಈ ಒಂದು ಪಾಯಿಂಟ್ ಮೇಲೆ ಕಂಡು ಕಂಡು ಹಿಡಿತೀರಿ ಇನ್ನೊಂದೇನು ಸೂಚ್ಯಂಕ ಅಂತಂದರೆ ಅಂದರೆ ಸೂಚಕಗಳು ಅಂದರೆ ಇಂಡಿಕೇಟರ್ಸ್ ಅಂದರೆ ನಾಲೆಡ್ಜ್ ಅಂದರೆ ಒಂದು ಎಜುಕೇಷನ್ ಒಂದು ಎಜುಕೇಷನ್ ಬೇಸಿಸ್ ಮೇಲೆ ಅವರು ಇದು ಮಾಡ್ತಾ ಇದ್ದಾರೆ ಯಾವ ರೀತಿ ಎಜುಕೇಷನ್ಸ್ ಇದೆ ಅಂತ ಹೇಳಿ ಮತ್ತು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೋಡೋದಾದ್ರೆ ಎ ಡೀಸೆಂಟ್ ಸ್ಟ್ಯಾಂಡರ್ಡ್ ಲಿವಿಂಗ್ ಲೈಫ್ ಅಂದರೆ ಹೆಂಗೆ ಜೀವನದ ಕ್ರಮ ಏನಿದೆ ಅದ್ರ ಮೇಲೆ ಕೂಡ ಬಡವರು ಹೆಂಗಿರ್ತಾರೆ ಅಂದರೆ ಅವರ ಜೀವನದ ಒಂದು ಕ್ರಮ ಹೆಂಗಿದೆ ಅಂತಕ್ಕಂಥದ್ದು ಸೊ ಈ ಎಲ್ಲ ಇಂಡಿಕೇಟರ್ಸ್ ತೊಗೊಂಡು ಕೊನೆಗೆ ಏನಾಗುತ್ತೆ ಇಲ್ಲಿ ನೋಡಿ ಕೊನೆಯಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಅವರು ಕಂಡುಹಿಡ್ತಕ್ಕಂಥದ್ದು ಇಲ್ಲಿ ನಾವು ನೋಡಿದ್ರೆ ವಿಶ್ವದಲ್ಲಿ ಟೋಟಲ್ ಈಗ ಹಂಡ್ರೆಡ್ ಪರ್ಸೆಂಟೇಜ್ ಬಡವರು ಇದ್ದಾರೆ ಅಂತ ನಾವು ಒಂದಷ್ಟು ನಂಬರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದರಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಅಷ್ಟು ಜನ ಈಗ ಬಾ ಈಗ ಫಾರ್ ಎಕ್ಸಾಂಪಲ್ ನೂರು ಜನ ವಿಶ್ವದಲ್ಲಿ ನೂರು ಜನ ಬಡವರಿದ್ದಾರೆ ಆದರೆ ಭಾರತದಲ್ಲಿ ಆ ನೂರು ಜನರಲ್ಲಿ ಇಪ್ಪತ್ತೆಂಟು ಜನ ಅಷ್ಟು ಭಾರತದಲ್ಲೇ ಇದ್ದಾರೆ ಇದು ಒಂದು ಏನೋ ಅಂತಂದರೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಅಂದರೆ ಅಷ್ಟು ಜನ ಭಾರತದಲ್ಲಿ ಬಡವರು ಇನ್ನೂ ಇದ್ದಾರೆ ಅಂಥೇಳಿ ಇಲ್ಲಿ ಎಚ್ ಡಿ ಐ ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚ್ಯಂಕ ಎಲ್ಲ ಶೇಕಡ ಐವತ್ತರಷ್ಟು ಹೆಚ್ಚಾಗಿದೆ ಅಂದರೆ ಎರಡು ಸಾವಿರದ ಒಂಬೈನೂರ ತೊಂಬತ್ತು ಇಂದ ಎರಡು ಎರಡು ಸಾವಿರದ ಹದಿನೆಂಟು ತನಕ ಹೋಲಿಸಿಕೊಂಡ್ರೆ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಇರೋದು ಪಾಯಿಂಟ್ ಸಿಕ್ಸ್ ಫೋರ್ ಸೆವೆನ್ ಅಂದರೆ ಪಾಯಿಂಟ್ ಟು ಅಂದರೆ ಪಾಯಿಂಟ್ ಫೋರಲ್ಲಿ ಅರ್ಧ ಎಷ್ಟು ಪಾಯಿಂಟ್ ಟು ಅಷ್ಟು ಜಾಸ್ತಿ ಆಗಿದೆ ಅಂದರೆ ಐವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಇಲ್ಲಿ ದಕ್ಷಿಣ ಏಷ್ಯಾದ ಇತರ ರಾಷ್ಟ್ರಗಳ ಸರಾಸರಿಗಿಂತ ಹೆಚ್ಚಿದೆ ಇದು ಅಂತ ಹೇಳ್ತಾ ಇದೆ ಸೊ ಇಲ್ಲಿ ನಾವು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಎಷ್ಟನೇ ರ್ಯಾಂಕ್ ಅಂತ ನೋಡಿದ್ವಿ ನೂರ ಇಪ್ಪತ್ತೊಂಬತ್ತು ಸೊ ಎಚ್ ಡಿ ಐ ಅಂತಂದರೆ ಏನು ಹ್ಯೂಮನ್ ಡೆವಲಪ್ಮೆಂಟ್ ಇಂಡಸ್ಟ್ ಅಂದರೆ ಏನು ಅಂದರೆ ನಾವು ಆಗಲೇ ಹೇಳಿದೆ ನಿಮಗೆ ದೇಶದಲ್ಲಿ ಸಾಮಾಜಿಕವಾಗಿ ಆರ್ಥಿಕದ ಆಯಾಮದಲ್ಲಿ ಅವರ ಸಾಧನ ಏನು ಹೆಂಗೆ ಡೆವಲಪ್ ಆಗಿದ್ದಾರೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಒಂದು ಸ್ಟ್ಯಾಟಿಸ್ಟಿಕಲ್ ಮಾಪನ ಇದೆಯಲ್ಲ ಸಂಖ್ಯಾಶಾಸ್ತ್ರೀಯ ಸಾಧನ ಇದು ಒಂದು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಯು ಎನ್ ಡಿ ಪಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತಕ್ಕಂಥದ್ದು ಇಲ್ಲಿ ಒಂದು ದೇಶದ ಸಾಮಾಜಿಕ ಮತ್ತು ಆರ್ಥಿಕ ಆಯಾಮಗಳ ಜನರ ಆರೋಗ್ಯ ಶಿಕ್ಷಣದ ಮಟ್ಟ ಜೀವನ ಮಟ್ಟ ಆಧರಿಸಿರುತ್ತೆ ನಾನು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಇದಷ್ಟೇ ಅಲ್ಲದೆ ಈ ವರದಿ ಭಾಗವಾಗಿರೋ ಇತವ ಸೂಚ್ಯಾಂಕ ಈ ವರದಿ ಏನು ಬರ್ತದೆ ಯು ಎನ್ ಡಿ ಪಿಲಿ ಈಗೇನು ಹ್ಯೂ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದೆಯಲ್ಲ ಅದ್ರಲ್ಲಿ ಸಬ್ ಪಾರ್ಟ್ ಆಗಿ ಇತರ ಸೂಚ್ಯಾಂಕಗಳನ್ನು ಬಿಡುಗಡೆ ಮಾಡ್ತಾರೆ ಏನೇನು ಅಂದರೆ ಇನ್ಇಕ್ವಿಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಬರುತ್ತೆ ಒಂದು ಅದರಲ್ಲಿ ಅಡಿಲಿ ಸಬ್ ಪಾರ್ಟ್ಸ್ ನಿಮಗೆ ಎಕ್ಸಾಮಲ್ಲೂ ಕೇಳ್ಬೋದು ಎಚ್ ಡಿ ಐ ಇಲ್ಲಿರ್ತಕ್ಕಂಥ ಅದರ್ ಇಂಪಾರ್ಟೆಂಟ್ ಸಬ್ ಪಾರ್ಟ್ಸ್ ಅಥವಾ ಸೂಚ ಅದರ್ ಇನ್ ಇಂಡಿಕೇಟರ್ಸ್ ಅಥವಾ ಸಬ್ ಇಂಡಿಕೇಟರ್ಸ್ ಅಥವಾ ಸಬ್ ಇಂಡೆಕ್ಸ್ ಯಾವುದು ಅಂತ ಕೇಳಿಬಿಟ್ಟು ನಿಮಗೆ ಈ ಒಂದು ಏನಿದೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಐದು ಪಾಯಿಂಟ್ನ ಸೇರಿಸ್ಬೋದು ಸೊ ಇಲ್ಲ ಸಾರಿ ಇದು ನಾಲ್ಕು ಪಾಯಿಂಟ್ ಇರೋದು ಒಂದು ಎರಡು ಮೂರು ಹಾಂ ಈ ನಾಲ್ಕುನ ಸೇರಿಸ್ತಾರೆ ಇನ್ನೊಂದು ಯಾವುದೋ ಐದನೇದು ಆಪ್ಷನ್ ಕೊಡ್ತಾರೆ ಬೇರೆ ಯಾವುದೋ ಸೇರಿಸ್ಬಿಟ್ಟು ಕೊಡ್ತಾರೆ ಆವಾಗ ಯಾವುದು ಸರಿ ಇಲ್ಲ ಅಂದಾಗ ಇನ್ನೊಂದ್ ಇರತ ಸರಿ ಇಲ್ಲ ಸೊ ಇದನ್ನು ವೆರಿ ಇಂಪಾರ್ಟೆಂಟ್ ತಿಳ್ಕೊಳ್ಳಿ ಇದರ ಅಡಿಲಿ ವರದಿಯ ಭಾಗವಾಗಿರೋ ವಿತರ ಸೂಚ್ಯಾಂಕ ಯಾವ್ದು ಯಾವುದು ಅಂದ್ರೆ ಅಸಮಾನತೆ ಹೊಂದಾಣಿಕೆ ಮಾನವ ಅಭಿವೃದ್ಧಿ ಸೂಚಾಂಕ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಅಲ್ಲಿ ನೋಡಿ ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಮತ್ತು ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಲಿಂಗ ಅಭಿವೃದ್ಧಿ ಬಗ್ಗೆ ಲಿಂಗ ಅಸಮಾನತೆ ಸೂಚ್ಯಾಂಕ ಅಂತ ಹೇಳಿ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಂತ ಮತ್ತು ಬಹು ಆಯಾಮದ ಬಡತನ ಸೂಚ್ಯಾಂಕ ಅಂದರೆ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಅಂತ ಕರಿತೀವಿ ಈ ನಾಲ್ಕು ಇಂಡೆಕ್ಸ್ ಇದರ ಭಾಗವಾಗಿರ್ತಕ್ಕಂಥ ಇತರ ಇಂಡೆಕ್ಸ್ಗಳು ಇಲ್ಲಿ ಪ್ರಮುಖವಾಗಿ ನಾವು ನೋಡಬೇಕಾಗಿರೋದು ನಮ್ಮ ಏನು ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸಲ್ಲಿ ಭಾರತದ ಸ್ಥಾನಮಾನ ನೂರಿಪ್ಪತ್ತೆರಡು ಪ್ಲೇಸು ಔಟ್ ಆಫ್ ಒನ್ ಸಿಕ್ಸ್ಟಿ ಟು ಕಂಟ್ರೀಸಲ್ಲಿ ನೂರಿಪ್ಪತ್ತೆರಡನೇ ಪ್ಲೇಸಲ್ಲಿ ಇದ್ದೀವಿ ಅಂದರೆ ಜೆಂಡರ್ ಇನ್ಇಕ್ವ್ಯಾಲಿಟಿಲಿ ಓಕೆ ಇದು ಬರೀ ಜೆಂಡರ್ ಇನ್ಇಕ್ವಾಲಿಟಿ ಗ್ಲೋಬಲ್ ಜೆಂಡರ್ ಇನ್ಇಕ್ವಾಲಿಟಿ ಅಲ್ಲ ಇದು ಗ್ಲೋಬಲ್ ಜೆಂಡರ್ ಆಕ್ವಿಟಿ ಮಾಡೋದು ಯಾವ ಸಂಸ್ಥೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ದಿಸ್ ಇಸ್ ಎ ಪಾರ್ಟ್ ಆಫ್ ಎಚ್ ಡಿ ಎ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಬರ್ತಕ್ಕಂಥದ್ದು ಇದು ಬರೀ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅರ್ಥ ಆಯ್ತಲ್ವಾ ಗ್ಲೋಬಲ್ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಯಾವುದು ಸಂಸ್ಥೆ ತರೋದು ಅದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಸೊ ಜೊತೆಗೆ ಇನ್ನೊಂದೇನು ಅಂದರೆ ಈ ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಭಾರತದ ರ್ಯಾಂಕ್ ನೂರ ಮೂವತ್ತು ಇದು ನೂರತ್ತೆರಡು ಕಂಟ್ರಿಲಿ ಭಾರತ ನೂರ ಮೂವತ್ತರಲ್ಲಿ ಇದೆ ಈ ಒಂದು ರ್ಯಾಂಕಲ್ಲಿ ಮತ್ತು ಜೆಂಡರ್ ಇನ್ಇಕ್ವಾಲಿಟಿಲಿ ಭಾರತ ಎಷ್ಟಿದೆ ನೂರ ಇಪ್ಪತ್ತೆರಡು ರ್ಯಾಂಕ್ ಇದೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೊ ಈ ಮೂರು ಆಯಾಮಗಳ ಮೇಲೆ ಏನು ಕಂಡಿರ್ತಾರೆ ನಾನು ಆಗ್ಲೇಲ್ಲ ದೀರ್ಘ ಮತ್ತು ಆರೋಗ್ಯಕರ ಜೀವನ ಜ್ಞಾನದ ಪ್ರವೇಶ ನಾಲೆಡ್ಜಲ್ಲಿ ಹೆಂಗೆ ಇದೆ ಅಂಥೇಳಿ ಮತ್ತು ಯೋಗ್ಯ ಜೀವನ ಮಟ್ಟ ಹೆಂಗೆ ಅವರು ಲೈಫ್ನ ಒತ್ತ ರೆಸ್ಪೆಕ್ಟೆಡ್ ಲೈಫ್ ಜೀವನ ಮಾಡ್ತಾರೆ ಅಂಥೇಳಿ ಸೊ ಇದಿಷ್ಟು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ಕಂಪ್ಲೀಟ್ ಅನಾಲಿಸ್ ಸ್ನೇಹಿತರೆ ಸೊ ನೆಕ್ಸ್ಟ್ ಹೋಣ ಬನ್ನಿ ಇಂಡಿಯಾ ಸ್ಕಿಲ್ ರಿಪೋರ್ಟ್ ಬಿಡುಗಡೆ ಆಗಿದೆ ಸೊ ಭಾರತದ ಕೌಶಲ್ಯವಾದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಯಾರು ಮಾಡಿದ್ದು ಯು ಎನ್ ಡಿ ಪಿ ಮಾಡಿರೋದು ಯು ಎನ್ ಡಿ ಪಿ ಮತ್ತು ಎ ಐ ಸಿ ಟಿ ಇ ಮತ್ತು ಎ ಐ ಯು ಈ ಎಲ್ಲ ಮುಕ್ ಸೇರಿಕೊಂಡು ಸಹಯೋಗದೊಂದಿಗೆ ಗ್ಲೋಬಲ್ ಟ್ಯಾಲೆಂಟ್ ಅಸೆಸ್ಮೆಂಟ್ ಕಂಪನಿಯ ಪೀಪಲ್ ಸ್ಟ್ರಾಂಗ್ ಅಂತಕ್ಕಂಥದ್ದು ಬಿಡುಗಡೆ ಮಾಡಿರೋದು ಸೊ ನಿಮಗೆ ಡೈರೆಕ್ಟೇ ಕ್ವಶನಲ್ಲೂ ಕೇಳ್ಬೋದು ಸೊ ಇಂಡಿಯಾ ಸ್ಕಿಲ್ಸ್ ರಿಪೋರ್ಟ್ ರಿಲೀಸ್ಡ್ ಬೈ ಅಂದ್ಬಿಟ್ಟು ನಿಮಗೆ ಇದನ್ನು ಯಾವುದೂ ಕೊಡದೆ ಬರೀ ಪೀಪಲ್ ಸ್ಟ್ರಾಂಗ್ ಅಂತ ಕೊಟ್ಟರು ನೀವು ಪೀಪಲ್ ಸ್ಟ್ರಾಂಗ್ನೇ ಸೆಲೆಕ್ಟ್ ಮಾಡಬೇಕಾಗುತ್ತೆ ಪೀಪಲ್ ಸ್ಟ್ರಾಂಗು ಈ ಮೂರು ಕಂಪ್ ಈ ಮೂರು ಏನು ಸಂಸ್ಥೆಗಳಿದೆ ಕಾ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಏನು ಕರೀತೀವಿ ಸಿ ಐ ಐ ಮತ್ತು ಯು ಎನ್ ಡಿ ಪಿ ಮತ್ತು ಎ ಐ ಸಿ ಟಿ ಯು ಮತ್ತು ಎ ಯು ಈ ಎಲ್ಲ ಜಂಟಿ ಉಪಕ್ರಮ ಕೊಲಾಬ್ರೇಷನಲ್ಲಿ ಪೀಪಲ್ ಸ್ಟ್ರಾಂಗ್ ಅಂತಕ್ಕಂಥದ್ದು ಗ್ಲೋಬಲ್ ಟ್ಯಾಲೆಂಟ್ ಅಸೆಸ್ಮೆಂಟ್ ಅಂತಕ್ಕಂಥ ಒಂದು ಕಂಪನಿಯ ಪೀಪಲ್ ಸ್ಟ್ರಾಂಗ್ ಅಂತಕ್ಕಂಥ ಒಂದು ಸಂಸ್ಥೆ ಇದನ್ನು ಬಿಡುಗಡೆ ಮಾಡಿ ಸೊ ಇಲ್ಲಿ ಏನು ಅಂದರೆ ಪ್ರಮುಖ ಸ್ಕಿಲ್ ಅಂದರೆ ಕೌಶಲ್ಯ ಅಭಿವೃದ್ಧಿ ಕೌಶಲ್ಯನ ಬಗ್ಗೆ ಇದು ವರದಿ ಕೊಡ್ತದೆ ಹೆಂಗೆ ವರದಿ ಕೊಡುತ್ತೆ ಹೆಂಗೆ ತಯಾರು ಮಾಡುತ್ತೆ ಅಂದರೆ ಇಲ್ಲಿ ಉದ್ಯೋಗಗಳಿಗೆ ಏನು ಸೇರ್ತಾರೆ ಹೊಸ ಅಭ್ಯರ್ಥಿಗಳು ಹೇಳ್ತೀರಾ ಅವರ ಉದ್ಯೋಗದ ಬಗ್ಗೆ ಆಳವಾದ ಆಗತ್ಯೇಕ ಮಾಡುತ್ತೆ ಅಂದರೆ ನಿಮ್ಗೆ ಗೊತ್ತಿರ ನಾವು ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಒನ್ ಇತ್ತು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ತರ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇತ್ತು ಅಂದರೆ ತರ್ಡ್ ಇಂಟರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ನೀವು ಓದಿರ್ತೀರ ಫಸ್ಟ್ ಅಂದರೆ ಏನೋ ಮೆಕ್ಯಾನಿಕಲ್ ಅಂದರೆ ಸ್ಟೀಮ್ ಎಂಜಿನ್ ಕಂಡು ಹಿಡಿಯೋದು ಸೆಕೆಂಡ್ ಎಲೆಕ್ಟ್ರಿಕಲ್ ಆಪರೇಟೆಡ್ ಕಂಡುಹಿಡ್ತಿರೋದು ತರ್ಡ್ ಏನೋ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಇದು ಬಂದಿದ್ದು ಈಗ ಫೋರ್ತ್ ನಡೀತಾ ಇದೆ ಟುಡೇ ಆರ್ಟಿಫಿಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಲೌಡ್ ಕಂಪ್ಯೂಟಿಂಗ್ ಸೊ ಇದೆಲ್ಲ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸ್ ಸೊ ಈವನ್ ಬ್ರಿಕ್ಸ್ ನೇಷನ್ಸಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರು ಸೊ ಇಲ್ಲಿ ಏನಾಗುತ್ತೆ ಈ ಒಂದು ಯಾವ ಒಂದು ಜಾಬ್ ಅಂದರೆ ಯಾವ ಒಂದು ರೀಜನ್ಗೆ ಜಾಸ್ತಿ ಜನ ಉದ್ಯೋಗ ಸೇರ್ತಾ ಇದ್ದಾರೆ ಅಂದಾಗ ನಮಗಿಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಈ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಜಾಸ್ತಿ ಅಂದರೆ ಅವ್ರ ಸ್ಕಿಲ್ಸ್ ಏನು ಅಂತ ಗೊತ್ತಾಗುತ್ತೆ ಥರ್ಡ್ ಇಂಟರ್ನೆಷಲ್ ರೆವಲ್ಯೂಷನ್ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಅವರು ಜಾಸ್ತಿ ಜನ ಸೇರ್ತಾಯಿದ್ರೆ ಆ ಒಂದು ಫೀಲ್ಡ್ಗೆ ಅವರ ಒಂದು ಉದ್ಯೋಗದ ಕೌಶಲ್ಯದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಅಂದಾಗೆ ಇಲ್ಲಿ ಎಲ್ಲಿ ಜನ ಎಲ್ಲಿ ಜಾಸ್ತಿ ಹೋಗ್ತಾ ಇದ್ದಾರೆ ಅವರ ಕೌಶಲ್ಯ ಏನು ಅಂತ ತಿಳ್ಕೊಳ್ತಕ್ಕಂಥದ್ದು ಈ ಒಂದು ಉದ್ಯೋಗದಲ್ಲಿ ಪ್ರಮುಖವಾಗಿ ಈ ಉದ್ಯೋಗ ವಿಷಯದಲ್ಲಿ ಪ್ರಮುಖವಾಗಿ ಜಾಸ್ತಿ ಸ್ಕಿಲ್ಸ್ ಇಟ್ಕೊಂಡು ಒಳ್ಳೆ ಜಾಬ್ ಅಂದರೆ ಸ್ಕಿಲ್ಸ್ ಬೇಸ್ಡ್ ಜಾಬ್ಸ್ಗೆ ಜಾಯ್ನ್ ಆಗ್ತಾ ಇರೋದರಲ್ಲಿ ಮೊದಲ ಮೂರು ರಾಜ್ಯ ಯಾವುದು ಅಂದರೆ ಮಹಾರಾಷ್ಟ್ರ ತಮಿಳ್ನಾಡು ಉತ್ತರ ಪ್ರದೇಶ ಆ ನಗರಗಳು ಕೇಳಿದರೆ ನಿಮ್ಗೆ ಎಕ್ಸಾಮಲ್ಲಿ ಮುಂಬೈ ಮತ್ತು ಹೈದರಾಬಾದ್ ಬರೀಬೇಕು ಸೊ ಇದು ರಿಪೋರ್ಟ್ ಬಗ್ಗೆ ಅಂದರೆ ಈ ಹೆಚ್ಚು ಉದ್ಯೋಗದಲ್ಲಿ ಸೇರಿಸ್ತಕ್ಕಂಥ ವಿತ್ ಸ್ಕಿಲ್ಡ್ ಬರ್ತಾ ಇರ್ತಕ್ಕಂಥ ನಗರ ಯಾವುದು ಅಂದರೆ ಮುಂಬೈ ಮತ್ತು ಹೈದರಾಬಾದ್ ಫಸ್ಟ್ ಮುಂಬೈ ಸೆಕೆಂಡ್ ಹೈದರಾಬಾದ್ ಅದೇ ರಾಜ್ಯಗಳು ಕೆಳಗೆ ಮಹಾರಾಷ್ಟ್ರ ತಮಿಳುನಾಡು ಉತ್ತರ ಪ್ರದೇಶ ಟೋಟಲಾಗಿರೋ ರಾಜ್ಯವಾರು ನಾವು ಕನ್ಸಿಡರ್ ಮಾಡುತ್ತೆ ಸೊ ಇದು ಇಂಡಿಯಾ ಸ್ಕಿಲ್ ರಿಪೋರ್ಟ್ ಸೊ ನೆಕ್ಸ್ಟು ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ವಿಶ್ವ ಹೂಡಿಕೆ ವರದಿ ಏನಾಗುತ್ತೆ ವಿಶ್ವ ಹೂಡಿಕೆ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಭಾರತ ಇದೆಯಲ್ಲ ಹತ್ತನೇ ರ್ಯಾಂಕಲ್ಲಿದೆ ದೇಶ ನಮ್ಮದು ಹತ್ತನೇ ಇದೆ ಅಂದರೆ ಓವರ್ ಆರ್ ಓವರ್ ಓವರ್ ಆಲ್ ವರ್ಲ್ಡಲ್ಲಿ ಭಾರತದಲ್ಲಿ ಹೂಡಿಕೆ ಮಾಡ್ತಾ ಇರತಕ್ಕಂಥ ಅಂದರೆ ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಹೂಡಿಕೆ ಮಾಡ್ತಾರೆ ಎಷ್ಟು ಕೋಟಿ ಗಟ್ಟಲೆ ಎಷ್ಟು ಡಾಲರ್ ಗಟ್ಟಲೆ ಹೂಡಿಕೆ ಮಾಡ್ತಾರೆ ಭಾರತ ಹತ್ತನೇ ಪ್ಲೇಸಲ್ಲಿದೆ ದಕ್ಷಿಣ ಏಷ್ಯಾ ಪ್ರದೇಶಕ್ಕೆ ಬಂದ ಒಟ್ಟು ಎಫ್ ಡಿ ಎಲ್ಲಿ ಅಂದರೆ ಸೌತ್ ಏಷ್ಯಾ ರೀಜನ್ ನಮ್ಮ ಭಾರತ ಏನಿದೆ ಸೌತ್ ಏಷ್ಯಾ ರೀಜನ್ ಅಂತೇನು ಕರಿತೀವಿ ಅಲ್ಲಿ ಏನು ಹೂಡಿಕೆ ಆಗಿದೆ ಎಲ್ಲ ರಾಷ್ಟ್ರಗಳಲ್ಲಿ ಅದರ ಸೆವೆಂಟಿ ಸೆವೆನ್ ಪರ್ಸೆಂಟ್ ಭಾರತಕ್ಕೆ ಸಿಗ್ತಾ ಇದೆ ಅಂದರೆ ಅರ್ಥ ನಾವು ಸೌತ್ ಏಷ್ಯಾ ರೀಜನ್ಲಿ ಫಸ್ಟು ಅಂದರೆ ಸೆಕೆಂಡ್ ಯಾವುದು ಅಂದರೆ ಬಾಂಗ್ಲಾದೇಶಕ್ಕೆ ಇದೆ ಇದು ಆಶ್ಚರ್ಯಕರವಾದ ಒಂದು ಸಂಗತಿ ಯಾಕಂದರೆ ಸೌತ್ ಏಷ್ಯಾದಲ್ಲಿ ನಿಮಗೆ ಇನ್ನು ನಿಮಗೆ ಬೇರೆ ಬೇರೆ ಶ್ರೀಲಂಕಾ ಇದೆ ನಮ್ಮ ಬೇರೆ ಬೇರೆ ರಾಷ್ಟ್ರಗಳಿದೆ ಪಾಕಿಸ್ತಾನ ಇದೆ ಈ ಕಡೆ ಮ್ಯಾನ್ಮಾರ್ ಇದೆ ಸೊ ಈ ಕಡೆ ಅದು ಸೌತ್ ಈಸ್ಟ್ ಎಷ್ಟಾಗುತ್ತೆ ಈ ಕಡೆ ನೇಪಾಳ ಇದೆ ಸೊ ಈ ಕಡೆ ಪಾಕಿಸ್ತಾನ ಇದೆ ಅಫ್ಘಾನಿಸ್ತಾನ ಇದೆ ಸೊ ಇದೆಲ್ಲ ಇದ್ದರೂ ಕೂಡ ಮತ್ತು ಮಾಲ್ಡೀವ್ಸ್ ಇದೆ ಸೊ ಇದೆಲ್ಲ ಇದ್ರೂ ಕೂಡ ಇಲ್ಲಿ ನಿಮಗೆ ಹೆಚ್ಚು ಸೌತ್ ಏಷ್ಯಾದಲ್ಲಿ ಹೋಗ್ತಾ ಇರತಕ್ಕಂಥದ್ರಲ್ಲಿ ಸೆಕೆಂಡ್ ಪ್ಲೇಸು ಬಾಂಗ್ಲಾದೇಶ ಇದೆ ಈ ರಿಪೋರ್ಟ್ನ ಯಾರು ಮಾಡೋದು ಅನ್ಕ್ಯಾಕ್ಟೈಡ್ ಅಂತ ಕರಿತೆ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಯು ಎನ್ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಕ್ಕಂಥ ಸಂಸ್ಥೆ ಅದೇ ರೀತಿ ಈ ಒಂದು ಏನು ಇದು ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ನೋಡಿದ್ವಿ ವರ್ಲ್ಡ್ ಇದು ಅದರಲ್ಲಿ ಏಷ್ಯಾ ಪೆಸಿಫಿಕ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟು ಕೂಡ ಬಿಡುಗಡೆ ಆಗಿದೆ ಸೊ ಇಲ್ಲಿ ಏನು ಯಾವ ಸಂಸ್ಥೆ ಬಿಡುಗಡೆ ಮಾಡ್ತು ಇದರ ಮುಖ್ಯಾಂಶ ಏನು ಅಂತ ನೋಡಿದ್ರೆ ಇದು ಈ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಆಯೋಗದ ಏಷ್ಯಾ ಪೆಸಿಫಿಕ್ ಅಂತ ಸಂಸ್ಥೆ ಅಂದ್ರೆ ಇ ಎಸ್ ಸಿ ಎಸ್ ಕ್ಯಾಪ್ ಅಂತ ಕರಿತೀವಿ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕಮಿಷನ್ ಫಾರ್ ಏಷ್ಯಾ ಆ್ಯಂಡ್ ಪೆಸಿಫಿಕ್ ಅಂತ ಹೇಳ್ತೀವಿ ಆ ಸಂಸ್ಥೆ ಮತ್ತು ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮಾವೇಶ ಅಂದ್ರೆ ಯುನೈಟೆಡ್ ನೇಷನ್ ಮಾಮೂಲಿ ಲಾಸ್ಟ್ ರಿಪೋರ್ಟ್ ಮಾಡಿದ್ರಲ್ಲ ಅವರೇ ಈ ಎರಡು ಒಂದು ಸಂಘಟನೆ ಸಂಯೋಗದಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಏಷ್ಯಾ ಪೆಸಿಫಿಕ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಅಂತಕ್ಕಂಥದ್ದು ಯಾವುದಾದ್ರು ಒಂದು ಯುನೈಟೆಡ್ ನೇಷನ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕಮಿಷನ್ ಫಾರ್ ಏಷ್ಯಾ ಅಂಡ್ ಪೆಸಿಫಿಕ್ ಇನ್ನೊಂದೇದು ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಸೊ ಇದೆರಡು ಸಂಸ್ಥೆ ನಾಪ್ ಯು ಎನ್ ಕಾರ್ಡ್ ಮತ್ತು ಇ ಎಸ್ ಕ್ಯಾಪ್ ಅಂತಕ್ಕಂಥದ್ದು ಈ ಸಂಶೋಧನೆಯಲ್ಲಿ ಪ್ರಮುಖ ಪರಿಣಾಮ ಏನು ಅಂದ್ರೆ ಎನ್ ಟಿ ಎಂ ಬಗ್ಗೆ ಮಾಡಿ ಮಾತಾಡಿದರೆ ಅಂದ್ರೆ ನಾನ್ ಟಾರಿಫ್ ಮೆಜರ್ಸ್ ಸೊ ನಾನ್ ಟಾರಿಫ್ ಮೆಜರ್ಸ್ ಅಂದ್ರೆ ಏನು ಅಂದ್ರೆ ಟಾರಿಫ್ ನಾನ್ ಟಾರಿಫ್ ಅಂದ್ರೆ ನಿಮ್ಗೆ ಗೊತ್ತಿದೆ ಸುಂಕ ನಾನ್ ಟರಿಫ್ ಅಂದರೆ ಸುಂಕರಹಿತ ಕ್ರಮಗಳ ಬಗ್ಗೆ ಈ ಕಳೆದ ಎರಡು ದಶಕಗಳಲ್ಲೇನಾಗಿದೆ ನಾನ್ ಟರಿಫ್ ಮೆಷರ್ಸ್ ಹೆಚ್ಚಾಗಿದೆ ಅಂದರೆ ಸುಂಕರಹಿತ ಏನಿದೆ ಅಂದರೆ ಇನ್ವೆಸ್ಟ್ಮೆಂಟ್ಸ್ ಮಾಡೋಕ್ಕೆ ಬರ್ತಾರಲ್ಲ ಅವ್ರಿಗೆ ಕಮ್ಮಿ ಕಮ್ಮಿಯಾಗಿದೆ ಸೊ ಏಷ್ಯಾ ದೇಶದಲ್ಲಿ ವ್ಯಾಪಾರ ಮತ್ತು ಸುಸ್ಥಿರ ಅಭಿವೃದ್ಧಿ ಕುರಿಗಳ ಮೇಲೆ ಪರಿಣಾಮ ಬೀರ್ತಿದೆ ಇದು ಅಂದರೆ ಇದು ಒಂದು ಜಾಸ್ತಿ ಏಷ್ಯಾ ಪೆಸಿಫಿಕ್ ರೀಜನ್ಗೆ ಏನು ಅಮೌಂಟ್ ಹಾಕಿ ಬರ್ತಾ ಇದೆ ಬಿಕಾಸ್ ಆಫ್ ನಾನ್ ಟಾರಿಫ್ ಮೆಷರ್ಸಿಂದ ಅಂದರೆ ರಹಿತ ಕ್ರಮಗಳಿಂದ ಸೊ ಏಷ್ಯಾ ಪೆಸಿಫಿಕ್ ವ್ಯಾಪಾರದ ಶೇಕಡ ಐವತ್ತೆಂಟರಷ್ಟು ಎನ್ ಟಿ ಎಂ ಪರಿಣಾಮ ಬೀರ್ತಾ ಇದೆ ಅಂದರೆ ಎನ್ ಟಿ ಎಂ ಪರಿಣಾಮದಿಂದ ಶೇಕಡ ಐವತ್ತೆರಷ್ಟು ಎಂಟರಷ್ಟು ಏಷ್ಯಾ ಪೆಸಿಫಿಕ್ ರೀಜನ್ ನಿಮ್ಗೆ ಗೊತ್ತಲ್ವ ಏಷ್ಯಾ ಮತ್ತು ಪೆಸಿಫಿಕ್ ಓಷನ್ಸ್ ಹತ್ರ ಇರ್ತಕ್ಕಂಥ ಕಂಟ್ರಿಗಳನ್ನ ಪೆಸಿಫಿಕ್ ರೀಜನ್ ಅಂತ ಕರಿತೀವಿ ಸೊ ಇದು ಏಷ್ಯಾ ಪೆಸಿಫಿಕ್ ಟ್ರೇಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ನ ಒಂದು ವರದಿ ಸೊ ನೆಕ್ಸ್ಟು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ವಿಶ್ವ ಆರ್ಥಿಕ ಮೇಲ್ನೋಟ ಇದು ಮಾಡ್ತಕ್ಕಂಥದ್ದು ಐ ಎಮ್ ಎಫ್ ಓಕೆ ಇದು ಬಿಡುಗಡೆ ಮಾಡಿರ್ತಕ್ಕಂಥದ್ದು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಸೊ ಈ ಐ ಎಮ್ ಎಫ್ ಸಂಸ್ಥೆ ಏನು ಬಿಡುಗಡೆ ಮಾಡಿದೆ ಇಲ್ಲಿ ಒಂದಷ್ಟು ಗ್ರೋತ್ಗಳ ಬಗ್ಗೆ ಹೇಳ್ತಾ ಇದ್ದು ಅಂದರೆ ಎಕನಾಮಿಕ್ ಔಟ್ಲುಕ್ ಅಂದರೆ ಯಾವ್ಯಾವ ದೇಶಗಳು ಏನೇನು ಎಕನಾಮಿ ಔಟ್ಲುಕ್ಕಲ್ಲಿ ಇವೆ ಅಂದರೆ ಪ್ರಪಂಚದಲ್ಲಿ ಏನೋ ಎಕನಾಮಿ ಬೆಳೀತಾ ಇದೆ ಬೇರೆ ದೇಶದಲ್ಲಿ ಎಷ್ಟು ಎಕನಾಮಿ ಬೆಳೀತಾ ಇದೆ ಅಂತಕ್ಕಂಥದ್ದು ವರದಿ ನೀಡ್ತಕ್ಕಂಥದ್ದು ಐ ಎಂ ಎಫ್ನ ಕೆಲಸ ನಾವು ನೋಡಿದ್ವಿ ಐ ಎಮ್ ಎಫ್ನ ವರದಿ ಪ್ರಕಾರ ಭಾರತದ ಜಿ ಡಿ ಪಿ ಇಷ್ಟು ಅಂತ ನೋಡ್ತೀವಲ್ಲ ಸೊ ಈ ಒಂದು ಆ ಎಕನಾಮಿಕ್ ಔಟ್ಲುಕ್ಕಿಂತನೂ ಬರ್ತಕ್ಕಂಥದ್ದು ಇಲ್ಲಿ ನಾವು ನೋಡೋದಾದ್ರೆ ಚೀನಾ ಭಾರತ ಎರಡು ಕಾಂಪಿಟೇಟಿವ್ ಆಗಿ ಒಟ್ಟಿಗೆ ಅತ್ಯಂತ ವೇಗವಾಗಿ ಬೆಳೆಯುತ್ತಿರತಕ್ಕಂಥ ಪ್ರಮುಖ ಆರ್ಥಿಕವಾಗಿ ಬೆಳೆಯುತ್ತಿರತಕ್ಕಂಥ ಒಂದು ದೇಶಗಳು ಈಗಲೂ ಕೂಡ ಅದು ತನ್ನ ಸ್ಥಾನ ಉಳಿಸ್ಕೊಂಡಿದೆ ಈ ವರ್ಷ ಭಾರತದ ಬೆಳವಣಿಗೆ ಐ ಎಂ ಎಫ್ ಏನು ಮಾಡಿದೆ ಏಳು ಪರ್ಸೆಂಟಿಂದ ಇಂದ ಈ ಸಿಕ್ಸ್ ಪಾಯಿಂಟ್ ಒನ್ ಪರ್ಸೆಂಟ್ಗೆ ಕೆಳಗಿಳಿಸಿ ಇಂಡಿಕೇಟ್ ಮಾಡಿದೆ ಅಂದರೆ ನಮ್ಮ ಜಿ ಡಿ ಪಿನ ಕಮ್ಮಿ ಮಾಡಿದೆ ಸೊ ಇದನ್ನು ಏನಂತಂದರೆ ಈ ಜಿ ಡಿ ಪಿನ ಬಗೆಹರಿಸ್ಬೇಕಂದ್ರೆ ಏನು ಮಾಡ್ಬೇಕು ನಾವು ಅಂದರೆ ಇವಾಗ ನಮ್ಮ ಎಕಾನಮಿ ಡೌನ್ ಆಗಿದೆಯಲ್ಲ ಅದನ್ನು ಏನು ಮಾಡಬೇಕು ಅಂತ ಕೂಡ ಹೇಳಿದೆ ವಿತ್ತೀಯ ನೀತಿ ಅಂದರೆ ಮಾನಿಟರಿ ಪಾಲಿಸಿ ಕರೆಕ್ಟಾಗಿ ನಾವು ತರಬೇಕು ವಿತ್ತೀಯ ನೀತಿಯಲ್ಲಿ ನಾವು ಹೆಂಗೆಂಗೆ ಇನ್ವೆಸ್ಟ್ ಮಾಡಬೇಕು ಸೊ ಹೆಂಗೆ ಕಾರ್ಪೊರೇಟರ್ಸ್ನ ಕಂಪ್ನಿಗಳನ್ನ ನಾವು ಸೆಳಿಬೇಕು ಸೊ ಇನ್ವೆಸ್ಟ್ಮೆಂಟ್ ಜನರು ಮತ್ತೆ ಕಂಪ್ನೀಸ್ಗಳು ಇನ್ವೆಸ್ಟ್ಮೆಂಟ್ಗೆ ಅವ್ರಿಗೆ ಹಾಗಕ್ಕೆ ಏನೇನು ರಿಫಾರ್ಮ್ಸ್ ಮಾಡಬೇಕು ಅಂದರೆ ಸ್ಟ್ರಕ್ಚರಲ್ ರಿಫಾರ್ಮನ್ಸ್ ಕರಿತೀವಿ ಅಂದರೆ ರಚನಾತ್ಮಕ ಸುಧಾರಣೆಗಳು ಏನೇನು ತೊಗೋಬೇಕು ನಮ್ಮ ಪಾಲಿಸಿಗಳಲ್ಲಿ ಅದ್ರ ಬಗ್ಗೆ ಹೇಳುತ್ತೆ ಮತ್ತೆ ಇಲ್ಲಿ ಇವಾಗಿನ ಒಂದು ದೌರ್ಬಲ್ಯ ಏನಿದೆ ಈ ಎಕನಾಮಿ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಏನೋ ಈ ಸ್ಟ್ರಕ್ಚರಲ್ ರಿಫಾರ್ಮ್ ಒಂದೇ ಅಲ್ಲ ಇಟ್ ಈಸ್ ಅ ಸೈಕ್ಲಿಕಲ್ ರಿಫಾರ್ಮ್ ಅಂತ ಕರಿತವೆ ಚಕ್ರದ ದೌರ್ಬಲ್ಯ ಅಂತ ಕರೀತಾರೆ ಏನಕ್ಕೆ ಸೈಕ್ಲಿಕಲ್ ರಿಫಾರ್ಮ್ ಅಂದ್ರೆ ಏನೋ ಸಲ ಎಕನೊಮಿ ಮೇಲಕ್ಕೆ ಬಂದಾಗ ಎಗಿನ್ ಸ್ವಲ್ಪ ಕಮ್ಮಿ ಆಗುತ್ತೆ ಪುನಃ ಮೇಲೆ ಬರುತ್ತೆ ಈ ಒಂದು ಇದೊಂದು ಸೈಕ್ಲಿಕಲ್ ಥರ ಸೊ ಒಂದ್ಸಲ ತುಂಬ ಹೈಕ್ ಬಂದಾಗ ಏನಾಗುತ್ತೆ ಸ್ವಲ್ಪ ಅದು ಸ್ಲೋ ಎಗೇನ್ ಸ್ವಲ್ಪ ಸ್ಲೋ ಆಗುತ್ತೆ ಬಟ್ ಇಟ್ ಈಸ್ ಫಾರ್ ಟೆಂಪರರಿ ರೀಸನ್ಸ್ ಅಷ್ಟೇ ಟೆಂಪ್ರರಿ ಪರ್ಪಸ್ಗೋಸ್ಕರ ಎಗೈನ್ ಇಟ್ ವಿಲ್ ಗೋ ಅಪ್ ಅಂತ ಹೇಳ್ತಕ್ಕಂಥ ಸೈಕ್ಲಿಕಲ್ ರಿಫಾ ಏನೋ ಒಂದು ಡಿಪ್ರೆಷನ್ ಅಂತ ಕರಿಬೋದು ನಾವು ಅದನ್ನ ಚಕ್ರದ ದೌರ್ಬಲ್ಯ ಅಂತ ಹೇಳ್ಬೋದು ಸೊ ಇದರಿಂದ ನಮ್ಮ ಆತ್ಮವಿಶ್ವಾಸ ಬಲಪಡಿಸುತ್ತೆ ಈ ಒಂದು ಎಕನಾಮಿಕ್ ಔಟ್ಲುಕ್ ಇದು ಆಗ್ತಾ ಇರೋದು ಇದೇ ಹೇಳ್ತಾ ಇದೆ ಎಕನಾಮಿಕ್ ಔಟ್ಲುಕ್ ಐ ಎಮ್ ಎಫ್ ಏನು ಹೇಳ್ತಾ ಇದೆ ಈ ಔಟ್ಲುಕಲ್ಲಿ ಇಟ್ ಈಸ್ ಅ ಸ್ಟಕ್ ಸೈಕ್ಲಿಕಲ್ ಥಿಂಗ್ಸ್ ಇಟ್ ವಿಲ್ ಕಮ್ ಅಪ್ ಎಗೇನ್ ನಿಮ್ಮದು ಎಕನಾಮಿ ಬರುತ್ತೆ ಅಂತ ಹೇಳ್ತಾ ಇದೆ ಸೊ ಈ ಒಂದು ವರ್ಲ್ಡ್ ಎಕನಾಮಿಕ್ ಅಲ್ಲಿ ಜಾಗತಿಕ ಬೆಳೆಗೆ ವರ್ಲ್ಡ್ ದ ಏನು ಡೆವಲಪ್ಮೆಂಟ್ ಆಗಿದೆ ಶೇಕಡ ಮೂರಷ್ಟಿದೆ ಅಂತ ಊಹಿಸಿದೆ ಎರಡು ಸಾವಿರದ ಎಂಟರಿಂದ ಒಂಬತ್ತರ ನಂತರ ಇದು ಕನಿಷ್ಠ ಮಟ್ಟದ್ದು ಇಲ್ಲಿದೆ ಇಲ್ಲಿ ಎಷ್ಟಿತ್ತು ಏನು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಏನಿದೆ ಸೊ ಇದೆಲ್ಲ ಈ ಒಂದು ಫಿಗರ್ ಇದೆ ಬಟ್ ನಾಟ್ ಇದು ಇದೇನು ಮಾಡುತ್ತೆ ಅನ್ನೋದು ಮಾತ್ರ ತಿಳ್ಕೊಂಡು ಸಾಕು ಐ ಎಮ್ ಎಫ್ ಬಿಡುಗಡೆ ಮಾಡುತ್ತೆ ನಮ್ಮ ಭಾರತದ್ದು ಸಿಕ್ಸ್ ಪಾಯಿಂಟ್ ಒನ್ ಗಳಿ ಅದನ್ನು ತಿಳ್ಕೊಳ್ಳಿ ಮತ್ತೆ ಇದು ಜಾಗತಿಕದ ಒಂದು ಡೆವಲಪ್ಮೆಂಟ್ ಏನಿದೆ ಅದು ಶೇಕಡ ಮೂರಕ್ಕೆ ಕೇಳಿಸಿದೆ ಇಷ್ಟು ತಿಳ್ಕೊಂಡು ದಟ್ಸ್ ಮೋರ್ ದನ್ ಎನ್ ಸೊ ನೆಕ್ಸ್ಟು ವರ್ಲ್ಡ್ ಬ್ಯಾಂಕ್ಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದರೆ ವಿಶ್ವ ಒಂದು ಬ್ಯಾಂಕು ತರ್ತಕ್ಕಂಥ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಒಂದು ವ್ಯವಹಾರಗಳ ಅಂದರೆ ವಿಶ್ವ ಬ್ಯಾಂಕಿನ ಸುಲಭ ವ್ಯವಹಾರಗಳ ಒಂದು ರಿಪೋರ್ಟ್ ಇದು ಇಲ್ಲಿ ಏನು ಹೇಳುತ್ತೆ ಅಂತಂದ್ರೆ ಅತ್ಯಂತ ಹತ್ತು ಸುಧಾರಕರು ಅಂದರೆ ರಿಫಾರ್ಮರ್ಸ್ ಟೆನ್ ಟಾಪ್ ರಿಫಾರ್ಮರ್ಸ್ ಯಾವುದು ಅಂತ ಒಂದು ಈ ಒಂದು ವರದಿ ಹೇಳಿದೆ ಸೌದಿ ಅರೇಬಿಯಾ ಜೋರ್ಡನ್ ಟೋಗೋ ಬಹ್ರಾನ್ ತಜಕಿಸ್ತಾನ್ ಪಾಕಿಸ್ತಾನ್ ಕುವೈತ್ ಚೀನಾ ಭಾರತ ಮತ್ತು ನೈಜೀರಿಯಾ ಇದು ಹತ್ತು ರಿಫಾರ್ಮ್ಸ್ ಅಂದರೆ ರಿಫಾರ್ಮ್ಸ್ ಅಂತಂದ್ರೆ ಏನು ತಮ್ಮ ಒಂದು ಬಿಸ್ನೆಸ್ಗೋಸ್ಕರ ಬರ್ತಕ್ಕಂಥವ್ರಿಗೆ ಏನೇನು ಏನು ಪಾಲಿಸಿಗಳನ್ನ ರಿಫಾರ್ಮ್ ಮಾಡಿದೆ ಅಂತ ಹೇಳ್ತಾ ಅಂದರೆ ಅಷ್ಟು ಪಾಲಿಸಿನ ಈಸಿ ಮಾಡಿದೆ ಸುಲಭ ಮಾಡಿದೆ ಅದರಿಂದ ಅವರ ಒಂದು ನಮ್ಮ ಒಂದು ರ್ಯಾಂಕ್ ಮೇಲಕ್ಕೆ ಹೋಗುತ್ತೆ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಈ ಡೂಯಿಂಗ್ ಬಿಸ್ನೆಸ್ ಅಂದ್ರೇನು ಸುಲಭ ವ್ಯಾಪಾರ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಸುಲಭ ವ್ಯಾಪಾರಿ ಅಂದರೆ ನೋಡಿ ಈ ಡ್ರಾಯಿಂಗ್ದಾಗಿರೋ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ ಆವಾಗ ನಿಮಗೆ ಕ್ಲೀನಾಗಿ ಆಗ್ತಾ ಇರುತ್ತೆ ಈಗ ಎಲ್ಲರೂ ಬಿಸ್ನೆಸ್ ಮಾಡೋಕ್ಕೆ ಬರ್ತಾರೆ ಹೊರಗಡೆಯಿಂದ ಬರಲಿ ನಾವು ನಮ್ಮ ಭಾರತದವರೇ ಆಗಲಿ ಸೊ ಅವ್ರಿಗೆ ಎಂಪ್ಲಾಯಿಂಗ್ ವರ್ಕರ್ಸ್ ಸಿಗಬೇಕು ಫಸ್ಟು ಅಲ್ವಾ ಆ ಬೇಸಿಸ್ ಮೇಲೆ ನಮ್ಮ ಭಾರತದಲ್ಲಿ ಇದ್ದಾರೆ ಎಂಪ್ಲಾಯೀಸ್ ಸಿಗ್ತಾರೆ ಯಾಕೆ ಜನಸಂಖ್ಯೆ ಇದೆ ಎಜುಕೇಷನ್ಸು ಇದೆ ವೃತ್ತಿಪರ ಶಿಕ್ಷಣನೂ ಕೂಡ ಇಲ್ಲಿ ಸಿ ಇದ್ದಾರೆ ಸೊ ವಿ ವಿಲ್ ಗೆಟ್ ದ ಎಂಪ್ಲಾಯೀಸ್ ಬಟ್ ಎಂಪ್ಲಾಯೀಸ್ ಜೊತೆಗೆ ಲೊಕೇಶನ್ ಬೇಕು ಈಗ ಬಿಸ್ನೆಸ್ ಮಾಡೋಕ್ಕೆ ಲೊಕೇಶನ್ ಬೇಕು ಕನ್ಸ್ಟ್ರಕ್ಷನ್ ಬೇಕು ಯಾವ ಒಂದು ಲೊಕೇಶನ್ ಕೊಡ್ತಾರೆ ಅದರ ಒಂದು ಪಾಲಿಸೀಸ್ ಏನು ಅದಕ್ಕೆ ಎಷ್ಟು ಬೇಗ ಸರ್ಕಾರದಿಂದ ಬರುತ್ತೆ ಅಲ್ಲೇನಾದ್ರು ಡಿಫಿಕಲ್ಟೀಸ್ ಇದೆಯಾ ಆ ಲೊಕೇಶನ್ ಅಲ್ಲಿ ಸೊ ಇದೆಲ್ಲ ಮಾಡ್ತಕ್ಕಂದ್ರೆ ಮತ್ತೆ ಕನ್ಸ್ಟ್ರಕ್ಷನ್ಗೆ ಪರ್ಮಿಟ್ ಕೊಡಬೇಕು ಅದೆಷ್ಟು ಬೇಗ ಆಗತ್ತೆ ಅಂತ ಹೇಳ ರಿಜಿಸ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಬೇಕು ಇದೆಲ್ಲ ಒಂದು ಇಂಪಾರ್ಟೆಂಟ್ ಮತ್ತು ಆಕ್ಸಸ್ ಫೈನಾನ್ಸ್ ಈಗ ದುಡ್ಡನ್ನ ಯಾರು ಇದ್ರೂ ಕೂಡ ಯಾರು ದುಡ್ಡನ್ನ ಕಂಪ್ಲೀಟ್ ಇನ್ವೆಸ್ಟ್ ಮಾಡಲ್ಲ ಅರ್ಧ ಇನ್ವೆಸ್ಟ್ ಮಾಡಿ ಇನ್ನರ್ಧ ಲೋನ್ಗೋಗಿರ್ತಾರೆ ಸೊ ನಮಗೆ ಫೈನಾನ್ಸ್ ಸಿಗ್ತಾ ಇದೆಯಾ ಎಷ್ಟು ಈಸಿಯಾಗಿ ಸಿಗುತ್ತೆ ಅದಕ್ಕೆ ಎಷ್ಟು ದಿನ ಅಲಿಸ್ತಾರೆ ಎಷ್ಟು ಕಾಯಬೇಕಾಗುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇವೆಲ್ಲ ಬೇಗ ಬೇಗ ಸಿಕ್ಕಿದ್ರೆ ನಮ್ಮ ಒಂದು ವರ್ಲ್ಡ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನಿದೆ ವಿಶ್ವ ಬ್ಯಾಂಕ್ ವಿಶ್ವ ಬ್ಯಾಂಕಿನ ವರದಿ ಪ್ರಕಾರ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ನಾವು ಅತ್ಯಂತ ಎತ್ತರ ಸ್ಥಾನಕ್ಕೆ ಬರ್ತೇವೆ ರ್ಯಾಂಕಿಂಗಲ್ಲಿ ಜೊತೆಗೆ ಇನ್ನೊಂದಷ್ಟು ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಅಥವಾ ಕಂಪ್ನೀಸ್ನ ನಾವು ಸೇಳ್ಕೊಬೋದು ಭಾರತಕ್ಕೆ ನೆಕ್ಸ್ಟು ಡೀಲಿಂಗ್ ವಿತ್ ಡೇ ಟು ಡೇ ಆಪರೇಷನ್ ಅಂದರೆ ಹೆಂಗೆ ಪೇಮೆಂಟ್ ಟ್ಯಾಕ್ಸಸ್ ಏನು ಟ್ರೇಡಿಂಗ್ ಹೆಂಗೆ ಮಾಡ್ತೀವಿ ಸೊ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ ಸೊ ಇದೆಲ್ಲ ಒಂದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಆಪರೇಟಿಂಗ್ ಇನ್ ಎ ಸೆಕ್ಯೂರ್ ಬಿಸ್ನೆಸ್ ಎನ್ವೈರಮೆಂಟ್ ಅಂದರೆ ಒಂದು ಸೆಕ್ಯೂರ್ಡ್ ಬಿಸ್ನೆಸ್ ಇರಬೇಕು ಏನಾದ್ರು ತೊಂದರೆಗಳಾದರೆ ಅದು ಕೋರ್ಟ್ ಅಥವಾ ಟ್ರಿಬ್ಯುನಲ್ಸ್ ಮುಖಾಂತರ ಬೇಗ ಪರಿಹಾರ ಆಗಬೇಕು ಕಾಂಟ್ರಾಕ್ಟ್ಸ್ ಕೂಡ ಈಸಿ ಇರಬೇಕು ಎಲ್ಲ ಒಂದು ರೀತಿ ಎಲ್ಲರಿಗೂ ಗೊತ್ತಾಗೋ ರೀತಿ ಇರಬೇಕು ತುಂಬ ಹಿಡನ್ ಥಿಂಗ್ಸ್ ಇರಬಾರ್ದು ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ ಸೊ ಇದೆಲ್ಲ ಈಸಿಯಾಗಿ ಮಾಡಿದ್ರೆ ನಮ್ಮದು ವರ್ಲ್ಡ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಐ ಎಸ್ ಬರ್ತೀವಿ ಅಂತ ಅರ್ಥ ಸೊ ಇದ್ರ ಪ್ರಕಾರ ನಾವು ನೋಡಿ ನೋಡೋದಾದ್ರೆ ಇಲ್ಲಿ ನೋಡಿ ಎರಡ್ ಸಾವಿರದ ಎರಡರಲ್ಲಿ ಪ್ರಾರಂಭವಾದ ದೇಶೀಯ ಸಣ್ಣ ಮತ್ತು ಮಧ್ಯಮದ ಕಂಪ್ನಿಗಳನ್ನು ನೋಡುತ್ತೆ ಇದು ಒಂದು ಇದು ಯಾವುದಾದ್ರು ಕಂಪ್ನೀಸ್ ನೋಡುತ್ತೆ ಅಂದರೆ ಇದು ಎರಡ್ ಸಾವಿರದ ಎರಡರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಂದರೆ ದೇಶದಲ್ಲಿ ಮಧ್ಯಮ ಮತ್ತು ಸಣ್ಣ ಅಂದರೆ ಎಮ್ ಎಸ್ ಎಮ್ ಇ ನೋಡುತ್ತೆ ಮತ್ತು ಅವರ ಚಕ್ರ ಅವರ ಹೆಂಗೆ ಚಕ್ರ ಅಂತಂದ್ರೆ ಅವರ ಜೀವನ ಚಕ್ರ ಅಂದರೆ ಹೆಂಗೆ ಅದು ವರ್ಕ್ ಆಗುತ್ತೆ ಯಾವ ಬೇಸಿಸ್ ಮೇಲೆ ಅದು ವರ್ಕ್ ಆಗುತ್ತೆ ಅನ್ನೋದು ನೋಡುತ್ತೆ ಸೊ ಇಲ್ಲಿ ಮುಖ್ಯವಾಗಿ ಅದು ನೋಡೋದು ಏನು ಅಂದರೆ ಫ್ಯಾಕ್ಟ್ರೀಸ್ ಆಪರೇಟೆಡ್ ಬಗ್ಗೆ ಜಾಸ್ತಿ ಕಾನ್ಸಲ್ಟೆಂಟ್ ಕೊಡುತ್ತೆ ಅಂತ ಆಯಿತು ಸಣ್ಣ ಮತ್ತು ಮಧ್ಯಮ ಗಾತ್ರದ ಕಂಪನಿ ದೇಶೀಯ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕಂಪನಿಯ ಬಗ್ಗೆ ಕಾಸ್ಟ್ ರೇಟ್ ಕೊಡುತ್ತೆ ಸೊ ನೆಕ್ಸ್ಟ್ ಹೋಗೋಣ ಬನ್ನಿ ಗ್ಲೋಬಲ್ ವೆಲ್ತ್ ರಿಪೋರ್ಟ್ ಜಾಗತಿಕ ಸಂಪತ್ತು ವರದಿ ಸೊ ಇಲ್ಲಿ ಜಾಗತಿಕ ಸಂಪತ್ತು ಅಂದ್ರೆ ಯಾವ ರಾಷ್ಟ್ರದಲ್ಲಿ ಎಷ್ಟು ಸಂಪತ್ತು ಜನ ಇದ್ದಾರೆ ಮತ್ತೆ ಈ ಸಂಪತ್ತು ಹೊಂದಿರೋರಲ್ಲಿ ಮೊದಲ ಟೆನ್ ಪರ್ಸೆಂಟ್ ಯಾವ ರಾಷ್ಟ್ರದಲ್ಲಿ ಜಾಸ್ತಿ ಇದ್ದಾರೆ ಅಂತ ಅಂದ್ರೆ ಈಗ ಅಷ್ಟು ಲಕ್ಷ ಕೋಟಿ ಗಟ್ಟಿ ಡಾಲರ್ ಇಟ್ಕೊಂಡಿರ್ತಾರಲ್ಲ ಯಾ ಒಂದು ರಾಷ್ಟ್ರದಲ್ಲಿ ಜಾಸ್ತಿ ಜನ ಇಟ್ಕೊಂಡಿರೋ ಸಿಗ್ಬೋದು ಒಂದು ಕಮ್ಮಿ ಸಿಗ್ಬೋದು ಆದ್ರೆ ಈ ಕಮ್ಮಿ ಇರೋರಲ್ಲಿ ಟಾಪ್ ಇರ್ತಾರಲ್ಲ ಅಂದ್ರೆ ಮೊದಲನೇ ಶ್ರೀಮಂತ ಎರಡನೇ ಶ್ರೀಮಂತ ಮೂರನೇ ಶ್ರೀಮಂತ ಅಲ್ಲಿ ಯಾವ ರಾಷ್ಟ್ರದಲ್ಲಿದ್ದಾರೆ ಅಂತಕ್ಕಂಥದ್ದು ಈ ಒಂದು ರಿಪೋರ್ಟ್ ಹೇಳ್ತಕ್ಕಂಥದ್ದು ಇದು ಒಂದು ನೆಟ್ ನಿವ್ವಳ ಮೌಲ್ಯ ಅಂದ್ರೆ ನೆಟ್ ವ್ಯಾಲ್ಯೂ ನೆಟ್ ಇನ್ಕಮ್ ಏನಿದೆ ಅದ್ರ ಮೇಲೆ ಇದು ಒಂದು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇದು ಹತ್ತನೇ ಆವೃತ್ತಿ ಇದು ಯಾರು ಬಿಡುಗಡೆ ಮಾಡ್ತಾರೆ ಸ್ವಿಟ್ಜರ್ಲೆಂಡ್ ಮೂಲದ ಬಾರು ರಾಷ್ಟ್ರೀಯ ಅಂದ್ರೆ ಎಮ್ ಎನ್ ಸಿ ಕಂಪ್ನಿ ಆಗಿರ್ತಕ್ಕಂಥ ಹೂಡಿಕೆ ಬ್ಯಾಂಕ್ ಏನಿದೆ ಕ್ರೆಡಿಟ್ ಸೂಸ್ ಗ್ರೂಪ್ ಅಂತಕ್ಕಂಥದ್ದು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಯಾವುದೋ ಕ್ರೆಡಿಟ್ ಸೂಸ್ ಗ್ರೂಪ್ ಅಂತಕ್ಕಂಥದ್ದು ಸೊ ಇಲ್ಲಿ ಯಾವ್ದ್ರ ಮೇಲೆ ಇವ್ರು ಮಾಡ್ತಾರೆ ಅಂದ್ರೆ ಆ ಜನರ ಹತ್ರ ಹಣ ಎಷ್ಟಿದೆ ಮತ್ತೆ ಅಸೆಟ್ಸ್ ಅಂದರೆ ಅವರ ಮನೆಗಳು ಆಗಿರ್ಬೋದು ಬೇರೆ ಬೇರೆ ಅವರ ಒಂದು ಅಸೆಟ್ಸ್ಗಳು ನೈಜ ಸ್ವತ್ತುಗಳು ಅಂತ ಏನು ಕರಿತೀವಿ ಅದಾಗಿರ್ಬೋದು ಅದರ ಮೌಲ್ಯ ಹಣದ ಮೌಲ್ಯ ಅವ್ರು ಇಟ್ಕೊಂಡಿರೋದು ಮತ್ತೆ ಅವ್ರ ಹತ್ರ ಇರ್ತಕ್ಕಂಥ ಸಾಲ ಇದನ್ನ ಕಳೆದು ಏನು ಉಳಿಯುತ್ತೆ ಸೊ ಆ ಬೇಸಿಸ್ ಮೇಲೆ ಅವರ ವೆಲ್ತ್ ಅವರ ಸಂಪತ್ತಿ ಎಷ್ಟಿದೆ ಅಂತ ಮಾಡ್ತಕ್ಕಂಥದ್ದು ಸೊ ಮುಖ್ಯವಾಗಿ ಇಲ್ಲಿ ಇಲ್ಲಿದೆ ನೋಡಿ ಇದು ಇಲ್ಲಿರ್ತಕ್ಕಂಥ ಪರ್ಸೆಂಟೇಜ್ ಇದಿಲ್ಲ ಇದು ಎರಡು ಸಾವಿರದ ಹದ್ ಹದಿನೆಂಟು ಹತ್ತೊಂಬತ್ತರ ನಡುವೆ ಏನು ಚೇಂಜ್ ಆಗಿದೆ ಅಂತ ಹೇಳಿ ಎಷ್ಟು ಗ್ರೋತ್ ಆಗಿದ್ದಾರೆ ಹೇಳಿ ನಮ್ಮ ನಮ್ಮ ಭಾರತದಲ್ಲಿ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಅಷ್ಟು ಗ್ರೋತ್ ಆಗಿದೆ ಅಂದರೆ ಬೇರೆ ರಾಷ್ಟ್ರಗಳಿಗೆ ಹೋಲ್ಸ್ಕೊಂಡ್ರೆ ಗ್ರೋತ್ ಆಗಿದೆ ಅಷ್ಟೇ ನಮ್ಮ ಭಾರತ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತಕ್ಕೂ ಬೇರೆ ರಾಷ್ಟ್ರಗಳು ಹೋಲ್ಸ್ಕೊಂಡ್ರೆ ಗ್ರೋತ್ ಆಗಿದೆ ಬಟ್ ಟೋಟಲ್ ವೆಲ್ತ್ ಪರ್ ಅಡಲ್ಟ್ಸ್ ಇರೋದು ಎಷ್ಟು ಜನ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿದೆ ನೋಡಿ ಬರೀ ಹದಿನಾಲ್ಕು ಸಾವಿರದ ಐನೂರ ಅರವತ್ತೊಂಬತ್ತು ಅಷ್ಟೇ ವೆಲ್ತಿರೋದು ಇಲ್ಲಿ ನೀವು ನಾರ್ತ್ ಅಮೆರಿಕ ನೋಡಿದ್ರೆ ನಾಲ್ಕು ಲಕ್ಷದ ಹದಿನೇಳು ಸಾವಿರದ ಆರುನೂರ ತೊಂಬತ್ನಾಲ್ಕಿದೆ ಚೈನಾ ನೋಡಿದ್ರೆ ಐವತ್ತೆಂಟು ಸಾವಿರದ ಐನೂರು ನಲ್ವತ್ನಾಲ್ಕಿದೆ ಯುರೋಪ್ನ ಒಂದು ಲಕ್ಷದ ಐವತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಜನ ಅಷ್ಟತ್ರ ವೆಲ್ತಿರುತ್ತೆ ಇನ್ ಡಾಲರ್ ಇನ್ ಡಾಲರ್ ಅಂದರೆ ಒಬ್ಬರ ಹತ್ರ ಎಷ್ಟು ವೆಲ್ತ್ ಇದೆ ಅಂತ ಅರ್ಥ ಸೊ ಆದರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ರೀಸರ್ಚ್ ಏನು ಇದರಿಂದ ಅಂತಂದರೆ ಚೀನಾ ಇದೆಯಲ್ಲ ಈ ಟೋಟಲ್ ಬಿಟ್ಟು ಟೋಟಲ್ ಇಂಪಾರ್ಟೆಂಟ್ ಅಲ್ಲ ಈಗ ಫಸ್ಟ್ ರ್ಯಾಂಕಿಂಗ್ ತಗೊಂಡ್ರೆ ಹತ್ತು ಜನ ಅಂದ್ರೆ ಬೆಲ್ತ್ ಯಾರ ಹತ್ರ ದುಡ್ಡು ಸಂಪತ್ತು ಜಾಸ್ತಿ ಇದೆ ಅಂತ ತಗೊಂಡ್ರೆ ಇಲ್ಲಿ ಜಾಗತಿಕವಾಗಿ ಹತ್ತು ಪರ್ಸೆಂಟ್ ಅಂದ್ರೆ ಸ್ಟಾರ್ಟಿಂಗ್ ಟೆನ್ ಪರ್ಸೆಂಟ್ ಅಷ್ಟು ಹೆಚ್ಚು ಉಳ್ಕೊಂಡಿರೋರು ದುಡ್ಡ ಸಂಪತ್ತು ಇಟ್ಕೊಂಡಿರೋರು ಚೀನಾದವರು ಇದನ್ನ ಫಸ್ಟ್ ಟೈಮು ಅದು ಯುನೈಟೆಡ್ ಸ್ಟೇಟ್ಸ್ ನ ಹಿಂದಿಕ್ಕಿದೆ ಚೀನಾ ಅಂದ್ರೆ ಯು ಎಸ್ ಅವ್ರ ಹತ್ರ ಏನು ಕೋಟ್ಯ ಅಂದ್ರೆ ಶ್ರೀಮಂತರ ಇದ್ರು ಫಸ್ಟ್ ಹತ್ತು ಪರ್ಸೆಂಟು ತುಂಬಾ ಜನ ಇದ್ದಾರೆ ಅಲ್ಲೂ ಈಗಲೂ ಕೂಡ ಯಾವುದು ಚೀನಾ ಕಂಪೇರ್ ಮಾಡೋರ್ ಅದೇ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಟೆನ್ ಪರ್ಸೆಂಟ್ ಜಾಸ್ತಿ ಇರೋರು ದುಡ್ಡು ಅಂದರೆ ಎರಡನೇ ಶ್ರೀಮಂತ ಮೂರನೇ ಶ್ರೀಮಂತ ಈ ರೀತಿ ಲೆಕ್ಕ ಹಾಕಿದಾಗ ಅತಿ ಹೆಚ್ಚು ದುಡ್ಡು ಇಟ್ಕೊಂಡಿರ್ತಕ್ಕಂಥ ಟೆನ್ ಪರ್ಸೆಂಟ್ ಶ್ರೀಮಂತರು ಜಾಸ್ತಿ ಚೀನಾದಲ್ಲಿದ್ದಾರೆ ಯುನೈಟೆಡ್ ಸ್ಟೇಟ್ಸ್ನ ಕಿಂತ ಮೊದಲು ಇದ್ದೋರ್ನ ಹಿಂದಿಕ್ಕಿದೆ ಈಗ ಚೀನಾ ಈ ರಿಪೋರ್ಟ್ನ ಹತ್ತೊಂಬತ್ತರ ರಿಪೋರ್ಟ್ನ ಪ್ರಕಾರ ಸೊ ಇದು ಕಂಪ್ಲೀಟ್ ರಿಪೋರ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ನಾವು ನೋಡಿ ನೆಕ್ಸ್ಟು ಈ ನೀತಿ ಆಯೋಗದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಡ್ ರಿಪೋರ್ಟ್ ಇದೆ ಅದೇ ರೀತಿ ಹಂಗರ್ ಇದೆ ಸೊ ಈ ರೀತಿ ಮತ್ತೆ ಸಾಮಾಜಿಕ ಮತ್ತು ಈ ಜನರ ಈಕ್ವಾಲಿಟಿ ಇದೆ ನಮ್ಮ ಏನೋ ವರ್ಲ್ಡ್ ಎಕನಾಮಿಕ್ ಫೋರಮ್ ತರ್ತಕ್ಕಂಥ ರಿಪೋರ್ಟ್ಸ್ಗಳು ಸೊ ಇದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ ಮತ್ತೆ ಇದು ಮುಖ್ಯವಾಗಿರ್ತಕ್ಕಂಥ ಇದೊಂದು ಲಾಸ್ಟ್ ನೋಡ್ಬೋಣ ಈ ಒಂದು ವಿಡಿಯೋದಲ್ಲಿ ನ್ಯಾಷನಲ್ ಮಿಲ್ಕ್ ಸ್ಯಾಂಪಲ್ ಸರ್ವೆ ಕ್ವಾಲಿಟಿನ ಒಂದು ಎಫ್ ಎಸ್ ಎಸ್ ಎ ಐ ಬಿಡುಗಡೆ ಮಾಡಿದೆ ಈ ಗುಣಮಟ್ಟನ ಪರೀಕ್ಷೆ ಮಾಡಿರ್ತಕ್ಕಂಥದ್ದು ಏನಿದು ಸರ್ವೆ ಮಾಡಿರೋದು ಯಾವುದು ಎಫ್ ಎಸ್ ಎಸ್ ಎ ಐ ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಆಹಾರ ಸುರಕ್ಷತೆ ಮತ್ತು ಪ್ರಾಮಾಣಿಕ ಮಾಡ್ತಕ್ಕಂಥ ಒಂದು ಪ್ರಾಧಿಕಾರ ಇದು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥೋರೈಸೇಷನ್ ಅಥಾರಿಟಿ ಆಫ್ ಇಂಡಿಯಾ ಸೊ ಇದು ಏನು ಅಂತಂದರೆ ಎಲ್ಲ ಸ್ಯಾಂಪಲ್ಗಳು ಮಿಲ್ ಸ್ಯಾಂಪಲ್ಗಳು ಅದು ಸಂಘಟಿತ ವಲಯ ಆಗಲಿ ಅಂದರೆ ಆರ್ಗನೈಸ್ ಸೆಕ್ಟರ್ ಲೈಕ್ ಕೆ ಎಮ್ ಎಫ್ ಇದೆ ನಮ್ಮದ್ರಲ್ಲಿ ಮತ್ತೆ ನಮ್ಮದು ಮಮೂಲ್ ಜಿಮುಲ್ ಅಂತ ಏನೇನು ಬರುತ್ತೆ ಯಾವುದು ಗುಜರಾತ್ ಇತ್ತು ಸೊ ಎಲ್ಲ ಕಡೆ ಸಂಘಟಿತ ವಲಯಗಳಾಗಿರ್ಬೋದು ಅಸಂಘಟಿತ ವಲಯ ಅಂದ್ರೆ ಸ್ಥಳೀಯವಾಗಿ ಹಾಲ್ನ ಮಾರ್ತಕ್ಕಂಥವ್ರನ್ನ ಪ್ರೈವೇಟ್ ಅಲ್ಲಿರ್ತಕ್ಕಂಥವ್ರನ್ನ ಅಸಂಘಟಿತ ವಲಯಗಳ್ನು ಎಲ್ಲಾ ಒಂದು ಕ್ಷೇತ್ರದಲ್ಲಿರೋರನ್ನ ಏನ್ ಮಾಡಿದೆ ಹಾಲ್ನ ತಗೊಂಡು ಪರೀಕ್ಷೆ ಮಾಡಿದೆ ಮಿಲ್ಕ್ನ ಸೊ ಇಲ್ಲಿ ಅಫ್ಲಾಟಿಕ್ಸಿನ್ ಎಂ ಒನ್ ಅಂತಕ್ಕಂಥದ್ದು ಒಂದು ಐಡೆಂಟಿಫೈ ಮಾಡಿದೆ ಸೊ ಏನಿದೆ ಅಫ್ಲಾಕ್ಟಾಕ್ಸಿನ್ಸ್ ಎಂ ಒನ್ ಅಂತಂದ್ರೆ ಅಂದ್ರೆ ಇದೊಂದು ಶಿಲೀಂಧ್ರದಿಂದ ಉತ್ಪತ್ತಿಯಾಗುವ ಜೀವಾಣು ಇದು ಹೆಂಗ್ ಉತ್ಪತ್ತಿ ಆಗುತ್ತೆ ಅಂದ್ರೆ ಇದನ್ನ ನಾವು ಈ ಜೀವ ಈ ಒಂದು ಶಿಲೀಂಧ್ರದಿಂದ ಈ ಉತ್ಪತ್ತಿ ಆಗುತ್ತೆ ಜೀವಾಣು ಇದನ್ನ ನಾವು ಯೂಶಲಿ ಸಾಮಾನ್ಯವಾಗಿ ಕೃಷಿ ಬೆಳೆಗಳಾದ ಮೆಕ್ಕೆಜೋಳ ಕಡಲೆಕಾಯಿ ಹತ್ತಿ ಬೀಜ ಇತರಗಳಲ್ಲಿ ಕಂಡು ಬರುತ್ತೆ ಇದು ಏನು ಮಾಡುತ್ತೆ ಅಂದ್ರೆ ಈ ಜೀವಾಣು ಕ್ಯಾನ್ಸರ್ ಜನಕ ಅಂತ ಕರಿತೇವೆ ಇದು ಕ್ಯಾನ್ಸರ್ ಉಂಟು ಮಾಡುತ್ತೆ ಇದು ಹೆಂಗೆ ಬರುತ್ತೋ ಅಂದ್ರೆ ನಾವು ಈಗ ಸಿ ನಾವು ಸಿಂಪಡಿಸ್ತೀವಲ್ಲ ಏನು ಕೆಮಿಕಲ್ಸು ಕೆಮಿಕಲ್ಸ್ ಮತ್ತೆ ರಾಸಾಯನಿಕ ಗೊಬ್ಬರ ಅದು ಆ ಒಂದು ಹುಲ್ಲು ಆ ಬೆಳೆ ಮೆಕ್ಕೆಜೋಳದ ಹುಲ್ಲು ಅಥವಾ ರಾಗಿ ಹುಲ್ಲು ಬೆಳೆಯುತ್ತೆ ಅದ್ ನಸುಗಳು ಕೊಡ್ತೀವಿ ಸೊ ಅದು ತಿಂದಾಗ ಏನಾಗುತ್ತೆ ಅಲ್ಲಿಂದ ಈ ಶಿಲೀಂಧ್ರದ ಮುಖಾಂತರ ಬರ್ತಕ್ಕಂಥ ಒಂದು ಅಫ್ಲಾಕ್ಟಾಕ್ಸಿನ್ ಅಂತಕ್ಕಂಥ ಒಂದು ಜೀವಾಣ ಇದು ಜಾಸ್ತಿ ಇರಬಾರ್ದು ಸ್ವಲ್ಪ ಇದ್ರೆ ದಟ್ಸ್ ಫೈನ್ ನಥಿಂಗ್ ವಿಲ್ ಹ್ಯಾಪನ್ ಜಾಸ್ತಿ ಇದ್ರೆ ಅಗತ್ಯಕ್ಕಿಂತ ಹೆಚ್ಚಿದ್ರೆ ಏನಾಗುತ್ತೆ ತೀವ್ರವಾದ ಪಿತ್ತಜನಕದ ವೈಫಲ್ಯ ಕಾಮಲ್ಯ ಅಲಸ್ಯ ವಾಕರಿಕೆ ಇರಿತ ಬರ್ತಕ್ಕಂಥದ್ದು ಇದು ಬಂದ್ರೆ ಅಂದರೆ ಇದು ಕ್ಯಾನ್ಸರ್ ಬರುತ್ತೆ ಬಟ್ ಇದು ಬರೋಕ್ಕಿಂತ ಮುಂಚೆ ಈ ರೀತಿಯಾದ ಒಂದು ಮುನ್ನೆಚ್ಚರಿಕೆಯನ್ನು ನಮಗೆ ತೋರಿಸುತ್ತೆ ಅಂದರೆ ಒಂದು ರೀಸನ್ಸ್ ತೋರಿಸುತ್ತೆ ಇದಕ್ಕೆ ಬರ್ತಾ ಇದೆ ಅನ್ನೋ ಒಂದಕ್ಕೆ ಕಾಮಾಲೆ ಆಗೋದು ಪಿತ್ತಜನಕದ ವೈಫಲ್ಯ ಆಗೋದು ಆಲಸಿ ಆಗೋದು ವಾಕರಿಕೆ ಬರ್ತಾ ಇರೋದು ಸೊ ಈ ಥರದ್ದು ಬಂದ್ ಬಂದಿದೆ ಅಂದರೆ ಬಿಕಾಸ್ ಆಫ್ ದಿಸ್ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ ಮತ್ತೆ ಅಂತಿ ನಮಗೆ ಸಾವು ಸೊ ಕ್ಯಾನ್ಸರ್ ಮುಖಾಂತರ ಸಾವು ಬರ್ತಕ್ಕಂಥದ್ದು ಸೊ ಅದರಿಂದ ಈ ಎಫ್ ಎಸ್ ಎಸ್ ಏನು ಹೇಳಿದೆ ಅಂದರೆ ಇದರ ಒಂದು ಏನೋ ಟಾಕ್ಸಿನ್ ಎಮ್ ಒನ್ ಅಂತ ಏನಿದೆ ಇದು ಎಷ್ಟಿರಬೇಕು ಹಾಲಲ್ಲಿ ಅಂದರೆ ಇಲ್ಲಿ ನೋಡಿ ಲಾಸ್ಟ್ ಪಾಯಿಂಟು ಪಾಯಿಂಟ್ ಫೈವ್ ಮೈಕ್ರೋಗ್ರಾಮ್ಸ್ ಪರ್ ಕೆ ಜಿ ಒಂದು ಕೆ ಜಿ ಪಾಯಿಂಟ್ ಫೈವ್ ಮೈಕ್ರೋಗ್ರಾಮ್ಸ್ ಮಾತ್ರ ಇರಬೇಕು ಇದಕ್ಕಿಂತ ಜಾಸ್ತಿ ಇದ್ದರೆ ಸರಿ ಇಲ್ಲ ಅಂತೇಳಿ ಸೊ ಇದು ಅತಿ ಹೆಚ್ಚು ಇವಾಗ ಹಾಲಿನಗಳಲ್ಲಿ ಕಂಡು ಬರ್ತಾ ಇದೆ ಅಂತ ಈ ಒಂದು ಸರ್ವೆ ಹೇಳ್ತಾ ಇರೋದು ಸೊ ಇದು ವೆರಿ ಇಂಪಾರ್ಟೆಂಟು ಸಾಮಾಜಿಕವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ನಿಮಗೆ ಎಕ್ಸಾಂಪಲ್ ಕೇಳ್ಬೋದು ನ್ಯಾಷನಲ್ ಮಿಲ್ಕ್ ಸ್ಯಾಂಪಲ್ ಸರ್ವೆ ಕ್ವಾಲಿಟಿ ಸರ್ವೆ ಯಾರು ಕಂಡು ಯಾರು ಮಾಡ್ತಾರೆ ಅಂತೇಳಿ ಎಫ್ ಎಸ್ ಎಸ್ ಎ ಮಾಡೋದು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಮಾಡೋದು ಮತ್ತೆ ಇದರಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಶಿಲೀಂಧ್ರ ಅಥವಾ ಅಲ್ಲಿ ಬಂದಿರತಕ್ಕಂಥ ಒಂದು ಅಣು ಯಾವುದು ಅಂತ ಕೇಳಿದ್ರು ಅಫ್ಲಾಕ್ಟಿಕ್ಸನ್ ಅಂತ ಬರಿಬೇಕಾಗುತ್ತೆ ಅಥವಾ ನಿಮ್ಗೆ ಕೇಳ್ಬೋದು ಅಫ್ಲಾಟಾಕ್ಸಿನ್ ಎಮ್ ಒನ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಯಾವುದರಲ್ಲಿ ಕಂಡು ಬಂದಿದೆ ಅಂತ ಕೂಡ ನಿಮ್ಗೆ ಎಕ್ಸಾಮಲ್ಲಿ ಕೇಳಬಹುದು ಸೊ ಹಾಲಲ್ಲಿ ಕಂಡು ಬಂದಿರತಕ್ಕಂಥ ಇದೊಂದು ಶಿಲೀಂಧ್ರವಾದ ಜೀವಾಣು ಮತ್ತೆ ಇದು ನ್ಯಾಷನಲ್ ಸಿಂಪ್ ಮಿಲ್ಕ್ ಸ್ಯಾಂಪಲ್ ಸರ್ವೆ ಸೇಫ್ಟಿ ಕ್ವಾಲಿಟಿ ಸರ್ವೇಲಿ ಸಿಕ್ಕಿರ್ತಕ್ಕಂಥದ್ದು ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಸ್ನೇಹಿತರೆ ಮುಂದಿನಲ್ಲಿ ಇನ್ನೂ ಒಳ್ಳೊಳ್ಳೆ ಇರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸಾಮಾಜಿಕವಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇಂಡೆಕ್ಸ್ ನ ತರ್ತೀನಿ ಸೊ ನಾನು ಅನ್ನ ಅಕಾಡೆಮಿಯಲ್ಲಿ ಡೈಲಿ ಬೇಸಿಸ್ ಮೇಲೆ ಗೌರ್ಮೆಂಟ್ ಸ್ಕೀಮ್ಸ್ ಆಗಲಿ ಮಾಡ್ತಾ ಇದ್ದೀನಿ ಆಗಲೇ ಎಂಟು ವಿಡಿಯೋ ಕಂಪ್ಲೀಟ್ ಆಗಿದೆ ಇನ್ನೊಂದು ನಾಲ್ಕರಿಂದ ಐದು ವಿಡಿಯೋ ಅಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ ಕಂಪ್ಲೀಟ್ ಆಗಿ ಸೆಂಟ್ರಲ್ ಗೌರ್ಮೆಂಟಿಂದ ಆಗಿರ್ತಕ್ಕಂಥ ಎಲ್ಲ ಇದು ಡೀಟೇಲ್ ಆಗಿ ಮಿನಿಸ್ಟ್ರಿ ಮುಖಾಂತರ ಏನೇನಾಗಿದೆ ಅಂತಕ್ಕಂಥದ್ದು ಮುಗಿಯುತ್ತೆ ಜೊತೆಗೆ ಕರ್ನಾಟಕದ ಜಿಯೋಗ್ರಫಿ ಕಂಪ್ಲೀಟ್ ಮಾಡಿದ್ದೀನಿ ನಾಲ್ಕು ಐದು ವಿಡಿಯೋಸ್ ಇದೆ ಅದು ಅಲ್ಲದೆ ಈಗ ಪಾಲಿಟಿದು ಕರೆಂಟ್ ಅಫೇರ್ಸ್ ಲಾಸ್ಟ್ ಒನ್ ಇಯರಲ್ಲಿ ಏನೇನು ಬಂತು ಅಂತಕ್ಕಂಥದ್ದು ಕೂಡ ನಾನು ಸ್ಟಾರ್ಟ್ ಮಾಡಿದೆ ಒಂದು ವೀಡಿಯೋ ಆಗಿದೆ ಮತ್ತು ಮೆಂಟಲ್ ಎಬಿಲಿಟಿ ಕೂಡ ಎರಡು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ನೀವು ನೋಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾನೆ ನೆಕ್ಸ್ಟ್ ವಿಡಿಯಲ್ಲಿ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತ